तो गुड इवनिंग फ्रेंड्स, निन्ने क्लास दली ना ऑलरेडी बेरे बेरे विषय बगे ना डिस्कशन माड़ी देवे। तो निन्ने क्लास दली ना एदर बगे डिस्कशन माड़ी देवे अंदर स्नेहितरे, सो ताम्रद बगे डिस्कशन माड़ी देवे, केलोंदु खनिज संपन्मूलगळ बगे डिस्कशन माड़ी देवे। सो इवत्तु ना मत्ते एदर बगे डिस्कशन माड़बेकागिदे अंद्र, वी कैन से दैट सुण्णद कल्लु लाइम स्टोन इदु बहळष्टु इंपार्टेंट आगुत्ते। ಈ ಸುಣ್ಣದ ಕಲ್ಲಿನ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಂತ ಸ್ನೇಹಿತರೆ, ಇದು ಏನು ಇಂಪಾರ್ಟೆಂಟ್ ಇದೆ ನಮಗೆ, ಇದರದ ಉಪಯೋಗ ಏನು ಅದನ್ನ ನಾವು ನೋಡಬೇಕಾಗುತ್ತೆ। ಸೋ ಹಾಗಾದ್ರೆ ಈ ಸುಣ್ಣದ ಕಲ್ಲು ನಮಗೆ ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ, ಯಾವುದು ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ಅಂತ ಕರೀತೇವೆ ಸ್ನೇಹಿತರೆ, ಇದರ ಈ ಸುಣ್ಣದ ಕಲ್ಲು ಹೌದಾ ಲೈಮ್ ಸ್ಟೋನ್ ಅಂತ ಕರೀತೇವೆ। ಯಾವ ಸ್ಟೋನ್ ಇದೆ ಇದು? ಲೈಮ್ ಸ್ಟೋನ್ ಇದೆ ಸ್ನೇಹಿತರೆ। ಈ ಸುಣ್ಣದ ಕಲ್ಲಿಗೆ ನಾವು ಏನಂತ ಕರೀತೇವೆ ಅಂದ್ರೆ ಲೈಮ್ ಸ್ಟೋನ್, ಲೈಮ್ ಸ್ಟೋನ್। ಈ ಲೈಮ್ ಸ್ಟೋನ್ ಏನಿದೆಲ್ಲ ಸುಣ್ಣದ ಕಲ್ಲು, ಇದರ ಏನು ವಿಶೇಷತೆ ಇದೆ ಸುಣ್ಣದ ಕಲ್ಲಿಂದು? ಹಾಗಾದ್ರೆ ಸ್ನೇಹಿತರೆ, ಈ ಸುಣ್ಣದ ಕಲ್ಲು ನಮಗೆ ಎಲ್ಲಿ ಅವೈಲೇಬಿಲಿಟಿ ಆಗುತ್ತೆ, ಇದರ ಕಚ್ಚಾ ವಸ್ತು ಯಾವುದು, ಅವುಗಳನ್ನು ನಾವು ನೋಡ್ಬೇಕಾಗುತ್ತೆ। ಈ ಸುಣ್ಣದ ಕಲ್ಲು ನಾವು ನೋಡಿದಾಗ ಇದರ ಕಚ್ಚಾ ವಸ್ತು ನಮಗೆ ಜಿಪ್ಸಮ್ ಆಗಿರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ಜಿಪ್ಸಮ್ ಹೌದಾ। ನೆಕ್ಸ್ಟ್ ನಮಗೆ ಜೇಡಿ ಸಿಲೆ ಆಗಿರ್ಬೋದು, ಜೇಡಿ ಸಿಲೆ ಯಾವ ಸಿಲೆ, ಜೇಡಿ ಜೇಡಿ ಸಿಲೆ ಅಂತ ಕರಿತೇವೆ ಸ್ನೇಹಿತರೆ। ಜಿಪ್ಸಮ್ ಆಗಿರ್ಬೋದು, ಜೇಡಿ ಸಿಲೆ ಆಗಿರ್ಬೋದು, ಮತ್ತು ಸುಣ್ಣದ ಕಲ್ಲು। ಈಗ ಸುಣ್ಣದ ಅಂಶ ಇರೋದ್ರೊಳಗೆ ಅದರೊಳಗೆ ಸುಣ್ಣದ ಕಲ್ಲು ಇರುತ್ತೆ। ಈಗ ನಮಗೆ ಏನಂದ್ರ ಸುಣ್ಣದ ಕಲ್ಲು ಇದಕ್ಕೆ ನಮಗೆ ಏನಂದ್ರ ಅಂದ್ರ ಫಾರ್ ಎಕ್ಸಾಂಪಲ್, ಈ ಸುಣ್ಣದ ಕಲ್ಲು ನಾವು ಈ ಸುಣ್ಣದ ಕಲ್ಲು ಇದರೊಳಗ ಜಿಪ್ಸಮ್ ಮತ್ತು ಜೇಡಿ ಸಿಲೆ ಇವುಗಳು ಸ್ವಲ್ಪ ಪ್ರಮಾಣದಲ್ಲಿ ಒಳಗೊಂಡಿರುತ್ತೆ। ಈ ಸುಣ್ಣದ ಕಲ್ಲು ಮತ್ತೆ ಇವೆಲ್ಲ ಇದಕ್ಕ ಬಹಳಷ್ಟು ಹೆಲ್ಪ್ ಆಗ್ತಾವ ಅಂದ್ರೆ ಸಿಮೆಂಟ್, ಈ ನಾವು ಏನ್ ತಯಾರಿಕೆ ಮಾಡ್ತೇವಲ್ಲ ಈ ಸಿಮೆಂಟ್, ಸಿಮೆಂಟ್ ತಯಾರಿಕೆ ಯಾವುದು, ಸಿಮೆಂಟ್ ತಯಾರಿಕೆಗೆ ಸ್ನೇಹಿತರೆ ಏನೇನ್ ಹೆಲ್ಪ್ ಆಗತ್ತೆ ಅಂದ್ರೆ ಈ ಸುಣ್ಣದ ಕಲ್ಲು ಹೆಲ್ಪ್ ಆಗತ್ತೆ, ಈ ಜಿಪ್ಸಮ್ ಹೆಲ್ಪ್ ಆಗತ್ತೆ, ಈ ಜೇಡಿ ಸಿಲೆ ಹೆಲ್ಪ್ ಆಗತ್ತೆ। ಯಾವುದು ಸುಣ್ಣದ ಒಂದು ಸಾರಿ, ನಾವು ಏನ್ ತಯಾರಿಕೆ ಮಾಡ್ಬೇಕಾಗತ್ತೆ ಸಿಮೆಂಟ್, ಈ ಸಿಮೆಂಟ್ ತಯಾರಿಕೆ ಮಾಡ್ಬೇಕಂದ್ರೆ ಈಗ ನೀವು ಇಲ್ಲಿ ಕ್ಲಿಯರ್ ಕಟ್ ನೆನ್ಪಿಟ್ಕೋಬೇಕಾಗತ್ತೆ ಸುಣ್ಣದ ಕಲ್ಲು ಲೈಮ್ ಸ್ಟೋನ್। ಈ ಲೈಮ್ ಸ್ಟೋನ್ ನಮಗೆ ಈ ಲೈಮ್ ಸ್ಟೋನ್ ದಲ್ಲಿ ಸ್ವಲ್ಪ ಪದಾರ್ಥಗಳು ಇರ್ತವೆ, ಜಿಪ್ಸಮ್ ಜೇಡಿ ಸಿಲೆನು ಅದರೊಳಗೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ಬಹಳ ಇರಂಗಿಲ್ಲ। ಈ ಸುಣ್ಣದ ಕಲ್ಲು, ಈ ಜಿಪ್ಸಮ್, ಈ ಜೇಡಿ ಸಿಲೆ ಇವೆಲ್ಲಾನು ಎದಕ್ ಉಪಯೋಗ ಆಗ್ತಾವ ಅಂದ್ರೆ ಸ್ನೇಹಿತರೆ, ಈ ಸಿಮೆಂಟ್ ತಯಾರಿಕೆ ಮಾಡ್ಲಿಕ್ಕೆ, ಯಾವುದು ಸಿಮೆಂಟಿನ ತಯಾರಿಕೆಯ ಕಚ್ಚಾ ವಸ್ತುಗಳನ್ನು ನಾವು ಇದನ್ನು ನೋಡಿದಾಗ ಯಾವ್ದಿದೆ ಅಂದ್ರೆ ಸುಣ್ಣದ ಕಲ್ಲು, ಜಿಪ್ಸಮ್ ಮತ್ತು ಜೇಡಿ ಸಿಲೆ ಸಿಮೆಂಟ್ ತಯಾರಿಕೆ ಮಾಡ್ಲಿಕ್ಕೆ ಬೇಕಾಗುತ್ತೆ। ಬಟ್ ಸುಣ್ಣದ ಕಲ್ಲು ಏನಿರ್ತಾವಲ್ಲ ಆ ಲೈಮ್ ಸ್ಟೋನ್ ದಲ್ಲಿ ಜಿಪ್ಸಮ್ ಜೇಡಿ ಸಿಲೆ ಇದರ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇರುತ್ತೆ ಅಂತ ನಾವು ಹೇಳ್ತೇವೆ ಆ ಸಿಲೆದಲ್ಲಿ। ಹಾಗಾದ್ರೆ ಈ ಸುಣ್ಣದ ಕಲ್ಲು ಏನಿದೆ ಅಲ್ಲ ಸ್ನೇಹಿತರೆ, ಇದು ನಮಗೆ ಹೆಚ್ಚಾಗಿ ಎಂಥ ಮೈದಾನದಲ್ಲಿ ದೊರೆಯುತ್ತೆ ಅಂದ್ರ ಈ ಸುಣ್ಣದ ಕಲ್ಲು ಕಾಸ್ಟ್ ಮೈದಾನದಲ್ಲಿ ದೊರೆಯುತ್ತೆ। ಯಾವ ಮೈದಾನದಲ್ಲಿ? ಕಾಸ್ಟ್ ಮೈದಾನ ಅಂತ ಕರಿತೇವೆ ನಾವು। ಯಾವ ಮೈದಾನದಲ್ಲಿ ಸುಣ್ಣದ ಕಲ್ಲು ನಮಗೆ ದೊರೆಯುತ್ತೆ ಅಂದ್ರೆ ಕಾಸ್ಟ್, ಕಾಸ್ಟ್ ಹೌದಾ, ಕಾಸ್ಟ್ ಮೈದಾನ, ಕಾಸ್ಟ್ ಪ್ಲೇನ್ ಅಂತ ಕರಿತೇವೆ। ಈ ಕಾಸ್ಟ್ ಪ್ಲೇನ್ ಏನಿದೆ ಅಲ್ಲ ಸ್ನೇಹಿತರೆ, ಕಾಸ್ಟ್ ಮೈದಾನ ಯಾವ ಮೈದಾನ ಇದಕ್ ನಾವು ಕಾಸ್ಟ್ ಹೌದಾ, ಈ ಕಾಸ್ಟ್ ಮೈದಾನ ಅಂತ ಕರಿತೇವೆ। ಈ ಕಾಸ್ಟ್ ಮೈದಾನ ಏನಿದೆ ಅಲ್ಲ ಇಲ್ಲಿ ನಮಗೆ ಈ ಕಾಸ್ಟ್ ಮೈದಾನದಲ್ಲಿ ಸುಣ್ಣದ ಅಂಶ ನಮಗೆ ದೊರೆಯುತ್ತೆ। ಯಾವ ಮೈದಾನದಲ್ಲಿ? ಈ ಕಾಸ್ಟ್ ಮೈದಾನದಲ್ಲಿ। ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಲಾಸ್ಟ್ ಟೈಮ್ ಎಫ್ ಡಿ ಎ ಒಳಗೆ ಕೇಳಿದ್ರು ನೋಡ್ರಿ ಕ್ವಶನ್ಸ್, ಎಫ್ ಡಿ ಎ 2021 ಒಳಗ ಈ ಕ್ವಶನ್ಸ್ ಕೇಳಿದ್ರು, ಏನಂತ ಕೇಳಿದಾರೆ ಅಂದ್ರೆ ಸುಣ್ಣದ ಕಲ್ಲು ಅಥವಾ ಸುಣ್ಣದ ಅಂಶ ಯಾವ ಮೈದಾನದಲ್ಲಿ ದೊರೆಯುತ್ತದೆ ಅಂದಾಗ ಕಾಸ್ಟ್ ಮೈದಾನದಲ್ಲಿ ಇದು ದೊರೆಯುತ್ತದೆ ಅಂತ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ। ಯಾವ ಮೈದಾನದಲ್ಲಿ? ಕಾಸ್ಟ್। ಹಾಗಾದ್ರೆ ಇದು ಕಾಸ್ಟ್ ಮೈದಾನದಲ್ಲಿ ದೊರೆಯುತ್ತೈತಿ, ನೆಕ್ಸ್ಟ್ ಮತ್ತೆ ಎಲ್ಲಿ ದೊರೆಯುತ್ತೆ ಅಂದ್ರ ಅಂದ್ರ ಪೊಲೆಜಿ ಮೈದಾನ ಅಂತ ಕರಿತೇವೆ। ಯಾವುದು? ಪೊಲೆಜಿ ಮೈದಾನ ಅಂತ ಕರಿತೇವೆ। ಈ ಪೊಲೆಜಿ ಮೈದಾನದಲ್ಲಿನೂ ಕೂಡ ಈ ಸುಣ್ಣದ ಅಂಶ ದೊರೆಯುತ್ತೆ। ಯಾವುದು? ಪೊಲೆಜಿ। ಇದನ್ನ ಕೆ ಎಸ್ ಪ್ರಿಲಿಮ್ಸ್ ಒಳಗೆ ಕೇಳಿದ್ರು ನೋಡಿ, ಎಲ್ಲಿ ಕೆ ಎಸ್ ಪ್ರಿಲಿಮ್ಸ್ 2017 ಒಳಗೆ ಹೌದಾ, ಪೊಲೆಜಿ ಮೈದಾನದಲ್ಲಿನೂ ಕೂಡ ನಮಗೆ ಏನ್ ದೊರೆಯುತ್ತೆ ಅಂದ್ರ ಸೋ ಈ ಸುಣ್ಣದ ಕಲ್ಲಿನ ಅಂಶ ಇರುತ್ತೆ। ಯಾವ ಮೈದಾನದಲ್ಲಿ? ಪೊಲೆಜಿ ಮೈದಾನದಲ್ಲಿ। ಹಾಗಾದ್ರೆ ಸ್ನೇಹಿತರೆ, ಈ ಸುಣ್ಣದ ಅಂಶ ನಮಗೆ ನಮ್ಮ
ಭಾರತ ದೇಶದಲ್ಲಿ ನಾವು ನೋಡಿದಾಗ ಇದರ ಪ್ರಮಾಣ ಎಲ್ಲಿ ಜಾಸ್ತಿ ಇದೆ? ಸುಣ್ಣದ ಪ್ರಮಾಣ. ಇದರ ಪ್ರಮಾಣ ನಾವು ನೋಡಿದಾಗ ಇದು ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ನಾವು ಹೇಳಬಹುದು ಆಂಧ್ರ ಪ್ರದೇಶ. ಯಾವ ಪ್ರದೇಶ? ಆಂಧ್ರ ಪ್ರದೇಶದ ಕಡೆಗೆ ಇದರ ಪ್ರಮಾಣ ಏನಾಗಿದೆ ಅಂದ್ರೆ ಸ್ನೇಹಿತರೆ ಹೆಚ್ಚಾಗಿದೆ. ಯಾವ ಪ್ರದೇಶದ ಕಡೆಗೆ? ಆಂಧ್ರ ಪ್ರದೇಶ. ಇದರ ಪ್ರಮಾಣ ನಮಗೆ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿದೆ. ಆಂಧ್ರ ಪ್ರದೇಶ ಈ ಭಾಗದಲ್ಲಿ ಏನಿದೆ ಅಲ್ಲ ನಮಗೆ ಆಂಧ್ರ ಪ್ರದೇಶ. ಸೊ ನೀವು ಈ ಆಂಧ್ರ ಪ್ರದೇಶನ ಕೂಡ ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ, ಎಲ್ಲಿದೆ ನಮಗೆ ಆಂಧ್ರ ಪ್ರದೇಶ? ಈ ಭಾಗದಲ್ಲಿ, ಹೌದಾ? ಈಗ ಇಲ್ಲಿ ಇರುವಂತ ಈ ಎಪಿ ಯಾವುದು? ಎಪಿ ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದಲ್ಲಿ ಇದರ ಕಾಸ್ಟ್ ಮೈದಾನ ಕೂಡ ಇದೆ. ಯಾವ ಮೈದಾನ? ಈ ಕಾಸ್ಟ್, ಹೌದಾ? ಈ ಮೈದಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಾಸ್ಟ್ ಮೈದಾನ ಕಂಡು ಬರುತ್ತೆ ಸ್ನೇಹಿತರೆ. ಆಂಧ್ರ ಪ್ರದೇಶವು ಈ ಸುಣ್ಣದ ಅಂಶದಲ್ಲಿ ಏನಿದೆ ಅಂದ್ರೆ ಪ್ರಥಮ ಸ್ಥಾನ ಇದೆ. ಇದರಲ್ಲಿ ಈ ಸುಣ್ಣ, ಹೌದಾ, ಸುಣ್ಣದ ಕಲ್ಲು, ಇದರ ಉತ್ಪಾದನೆಯಲ್ಲಿ ಇದು ಏನಾಗಿದೆ ಅಂದ್ರೆ ಪ್ರಥಮ ಸ್ಥಾನ ಇದೆ. ಯಾವುದು? ಆಂಧ್ರ ಪ್ರದೇಶ. ಸೊ ನೀವು ಇದನ್ನ ಅಬ್ಸರ್ವೇಷನ್ ಮಾಡಬಹುದು, ಆಂಧ್ರ ಪ್ರದೇಶ, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಸುಣ್ಣದ ಕಲ್ಲು ನಮಗೆ, ಹೌದಾ? ಈಗ ಈ ಸುಣ್ಣದ ಕಲ್ಲು ನಮಗೆ ಆಂಧ್ರ ಪ್ರದೇಶ ಇದೆ. ನೆಕ್ಸ್ಟ್ ಈ ಭಾಗದಲ್ಲಿ ನಾವು ರಾಜಸ್ಥಾನ್, ಯಾವುದು ರಾಜ್ಯ ಸ್ಥಾನ್ ಅಂತ ಹೇಳ್ಬಹುದು. ಯಾವ ಸ್ಥಾನ ಇದೆ ರಾಜಸ್ಥಾನ್? ಯಾಂಡಿ ಪ್ಲೇಸ್ ಒಳಗ. ಮೂರನೇದು ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರ ಮಧ್ಯಪ್ರದೇಶದ ಕರೆದೇವೆ. ಎಲ್ಲಿ? ಮೂರನೇದು ಮಧ್ಯಪ್ರದೇಶ ಸ್ನೇಹಿತರೆ. ಹಾಗಾದ್ರೆ ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ ಮಧ್ಯಪ್ರದೇಶದಲ್ಲಿ ಇದರ ಅಂಶ ಇದೆ, ಮಧ್ಯಪ್ರದೇಶದಲ್ಲಿನೂ ಕೂಡ. ರಾಜಸ್ಥಾನದಲ್ಲಿ ಇದೆ ಜಾಸ್ತಿ, ಎಲ್ಲಿದೆ? ಆಂಧ್ರ ಪ್ರದೇಶದ ಕಡೆಗೆ. ಓಕೆ. ಸೊ ಈಗ ಈ ಸುಣ್ಣದಲ್ಲಿ ಏನಿತ್ತು ಇರುತ್ತೆ ಅಂದ್ರ ಸ್ವಲ್ಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನುವಂತ ಅಂಶನೂ ಇರುತ್ತೆ ಸುಣ್ಣದಲ್ಲಿ. ಇದರ ಅಂಶ ಇರುತ್ತೆ ಇದರಲ್ಲಿ ಕ್ಯಾಲ್ಸಿಯಂ, ಹೌದಾ? ಈ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನುವಂತ ಅಂಶ ಕೂಡ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಸುಣ್ಣ ಭಾರತ ದೇಶದಲ್ಲಿ ಎಲ್ಲಿ ಜಾಸ್ತಿ ದೊರೆಯುತ್ತದೆ? ಈ ಸುಣ್ಣವು ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು ಮತ್ತು ಮಧ್ಯಪ್ರದೇಶ ಆಗಿರ್ಬೋದು ಸ್ನೇಹಿತರೆ, ಈ ಭಾಗದಲ್ಲಿ ಇದರ ಪ್ರಮಾಣವು ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ, ಹೌದಾ? ಹಾಗಾದ್ರೆ ಈ ಸುಣ್ಣದ ಕಲ್ಲು ಏನಿದೆಯಲ್ಲ ಯಾವ ಮೈದಾನದಲ್ಲಿ ದೊರೆಯುತ್ತದೆ ಅಂದಾಗ ನಾವು ಕಾಸ್ಟ್ ಮೈದಾನದಲ್ಲಿ ಇದು ದೊರೆಯುತ್ತದೆ ಮತ್ತು ಪೊಲೇಜಿ ಮೈದಾನದಲ್ಲಿ ಇದು ದೊರೆಯುತ್ತದೆ ಅಂತ ನಾವು ಹೇಳಬೇಕಾಗತ್ತೆ. ಇಲ್ಲಿ ನೋಡಿ, ಈ ಸುಣ್ಣದ ಅಂಶ ನಾವು ನೋಡಿದಾಗ ಲೈಮ್ ಸ್ಟೋನ್ ಅಂತ ಕರಿತೇವೆ ಸ್ನೇಹಿತರೆ. ಈ ಲೈಮ್ ಸ್ಟೋನ್ ಅನ್ನು ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜೇಡಿ ಶಿಲೆನೂ ಇರುತ್ತೆ ಮತ್ತು ಜಿಪ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಈ ಜೇಡಿ ಶಿಲೆ ಮತ್ತು ಜಿಪ್ಸನ್ನು ಮತ್ತು ಈ ಸುಣ್ಣ ಏನಿದೆಯಲ್ಲ ಸುಣ್ಣ, ಇದನ್ನೆಲ್ಲದನ್ನು ಕೂಡ ಸಿಮೆಂಟ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಈ ಕಾಸ್ಟ್ ಪ್ಲೇನ್ ಏನಿದೆಯಲ್ಲ, ಕಾಸ್ಟ್ ಮೈದಾನದಲ್ಲಿ ಸ್ನೇಹಿತರೆ ನಮಗೆ ಈ ಸುಣ್ಣದ ಅಂಶ ದೊರೆಯುತ್ತೆ. ಮತ್ತು ಪೊಲೇಸಿ ಮೈದಾನ ಅಂತ ಕರೆದೆ ನಾನು. ಯಾವ ಮೈದಾನ? ಪೊಲೇಸಿ ಮೈದಾನ ಆಗಿರ್ಬೋದು, ಕಾಸ್ಟ್ ಮೈದಾನ, ಇವೆರಡು ನೆನ್ಪಿಟ್ಕೋಬೇಕಾ? ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಕಾಸ್ಟ್ ಮೈದಾನದಲ್ಲಿ ಸುಣ್ಣದ ಅಂಶ ಯಾವ ಮೈದಾನದಲ್ಲಿ ದೊರೆಯುತ್ತದೆ? ಕಾಸ್ಟ್ ಮೈದಾನ ಮತ್ತು ಪೊಲೇಸಿ ಮೈದಾನ ಅಂತ ಹೇಳ್ಬೇಕು. ಓಕೆ. ನೆಕ್ಸ್ಟ್ ಇದರ ಹಂಚಿಕೆ ನಾವು ಭಾರತ ದೇಶದಲ್ಲಿ ನೋಡಿದಾಗ ಸ್ನೇಹಿತರೆ, ಆಂಧ್ರ ಪ್ರದೇಶದಲ್ಲಿ ನಮಗೆ ಕಾಸ್ಟ್ ಮೈದಾನ ಕರಣ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಇದರ ಪ್ರಮಾಣ ಜಾಸ್ತಿ ಇದೆ. ನೆಕ್ಸ್ಟ್ ರಾಜಸ್ಥಾನ್, ನೆಕ್ಸ್ಟ್ ಮಧ್ಯಪ್ರದೇಶ, ಹೌದಾ? ಸೊ ನಂತರ ಈ ಸುಣ್ಣದಲ್ಲಿ ಸುಣ್ಣದ ಕಲ್ಲು ಏನಿರ್ತಾವಲ್ಲ ಅದರಲ್ಲಿ ಏನಿರುತ್ತೆ ಅಂದ್ರೆ ನಮಗೆ ಲೈಮ್ ಸ್ಟೋನ್ ಇರುತ್ತೆ. ಈ ಲೈಮ್ ಸ್ಟೋನ್ ದಲ್ಲಿ ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಏನಿರುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಹೌದಾ? ಸೊ ಈಗ ಈ ಸುಣ್ಣದ ಕಲ್ಲು ಏನಾಗ್ತಾವ ಅಂದ್ರೆ ಈಗ ನೋಡ್ರಿ, ಈ ಸುಣ್ಣದ ಕಲ್ಲು ಬಹಳಷ್ಟು ಉಷ್ಣಾಂಶಕ್ಕೆ ಒಳಪಟ್ರ ಇವು ಏನಾಗಿ ಪರಿವರ್ತನೆ ಆಗ್ತಾವೆ ನಮಗೆ ಸುಣ್ಣದ ಕಲ್ಲು ಹೋಗಿ ಇವು ಏನಾಗಿರ್ತಾವ ಅಂದ್ರೆ ಒಂಥರ ರೂಪಾಂತರ ಶಿಲೆಗಳಿಗೆ ಒಳಪಡಬಹುದು, ಹೌದಾ? ಬಟ್ ನೀವ್ ಏನಂದ್ರಂದ್ರ ನಾನು ಇಷ್ಟು ಹೇಳಿದೆಯಲ್ಲ ಇಷ್ಟು ಅಂಶಗಳನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ಇದು ಆದ ನಂತರ ನಾವು ಬಾಕ್ಸೈಟ್ ಅನ್ನು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಯಾವ್ದಿದೆ ಬಾಕ್ಸೈಟ್? ಹಾಗಾದ್ರೆ ಈ ಬಾಕ್ಸೈಟ್ ಎದಕ್ ಉಪಯೋಗ ಇದೆ ಇದನ್ನ ನಾವು ನೋಡ್ಬೇಕಾಗತ್ತೆ. ಬಾಕ್ಸೈಟ್ ಯಾವ್ದು? ಬಾಕ್ಸೈಟ್ ಕೆಲವೊಂದು ಸಣ್ಣ ಸಣ್ಣ ಖನಿಜ ಸಂಪನ್ಮೂಲಗಳು ಇರ್ತವೆ, ಅವುಗಳನ್ನು ಒಂದ್ಸಲ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಾಕ್ಸೈಟ್ ಯಾವ್ದಿದೆ? ಬಾಕ್ಸೈಟ್, ಹೌದಾ? ಈ ಬಾಕ್ಸೈಟ್ ನಾವು ನೋಡಿದಾಗ ಸ್ನೇಹಿತರೆ ಇದನ್ನ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಏನು ತಯಾರಿಕೆಯಲ್ಲಿ? ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಏನಿದೆಯಲ್ಲ ಈ ಅಲ್ಯೂಮಿನಿಯಂ
ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಏನು? ಬಾಕ್ಸೈಟ್. ಬಾಕ್ಸೈಟ್ ಇದರ ಕಚ್ಚಾ ವಸ್ತುನೇ ಏನಂದ್ರ ಅಲ್ಯೂಮಿನಿಯಂ. ಈಗ ನೋಡಿ ಬಾಕ್ಸೈಟ್ ಇದರ ಈ ಬಾಕ್ಸೈಟ್ ಇಂದ ನಾವು ಏನ್ ಪಡಿತೇವೆ ಅಂದ್ರ ಅಲ್ಯೂಮಿನಿಯಂ ಪಡಿತೇವೆ. ಸೊ ಇದನ್ನ ನೀವು ಅಬ್ಸರ್ವೇಷನ್ ಮಾಡಬೇಕು. ಅಲ್ಯೂಮಿನಿಯಂ ಲೋಹ ತಯಾರಿಕೆಯಲ್ಲಿ ಮುಖ್ಯ ಕಚ್ಚಾ ವಸ್ತುವಾಗಿ ನಾವು ಇದನ್ನ ಏನ್ ಮಾಡ್ತೇವೆ ಅಂದ್ರೆ ಬಳಕೆ ಮಾಡ್ತೇವೆ. ಅಂದ್ರೆ ಅಲ್ಯೂಮಿನಿಯಂ ನಾವು ತಯಾರಿಕೆ ಮಾಡ್ಬೇಕಂದ್ರೆ ಏನು? ಅಲ್ಯೂಮಿನಿಯಂ. ಆ ಅಲ್ಯೂಮಿನಿಯಂ ಅನ್ನು ನಾವು ತಯಾರಿಕೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ ಸ್ನೇಹಿತರೆ, ಈ ಬಾಕ್ಸೈಟ್ ದ ಬಳಕೆ ಬೇಕಾಗತ್ತೆ. ಹಾಗಾದ್ರೆ ಈ ಬಾಕ್ಸೈಟ್ ಜಗತ್ತಿನಲ್ಲಿ ಬಹಳಷ್ಟು ಉತ್ಪಾದನೆ ಮಾಡುವಂತ ದೇಶ ಯಾವ್ದಿದೆ ಅಂದ್ರೆ ಆಸ್ಟ್ರೇಲಿಯಾ ಇದೆ ಸ್ನೇಹಿತರೆ. ಯಾವುದು? ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾದಲ್ಲಿ ಒಂದು ಪ್ರದೇಶ ಇದೆ, ಆಸ್ಟ್ರೇಲಿಯಾ ಖಂಡ ಏನಿದೆ ಅಲ್ಲ ಈ ರೀತಿ ಇದೆ, ಆಸ್ಟ್ರೇಲಿಯಾ ತಿಳಿದೆ ತಿಳ್ಕೊಳ್ಳಿ ಸ್ನೇಹಿತರೆ. ಈ ಆಸ್ಟ್ರೇಲಿಯಾದಲ್ಲಿ ನಮಗೆ ವೀಪ ಅನ್ನುವಂತ ಒಂದು ನಗರ ಕಂಡುಬರುತ್ತೆ. ಯಾವುದು? ವೀಪ. ದೀಪ ಅಲ್ಲ, ವೀಪ. ಹೌದಾ? ವೀಪ ಅಂದ್ರೆ ಅಂದ್ರ WIEAPA, WIEAPA, ವೀಪ ಅನ್ನುವಂತ ನಗರ ಇದೆ ಸ್ನೇಹಿತರೆ. ಯಾವುದು? ವೀಪ. ಸೊ ಈ ವೀಪ ಅನ್ನುವಂತ ನಗರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಏನ್ ಸಿಗತ್ತೆ ಅಂದ್ರ ಈ ಬಾಕ್ಸೈಟ್ ಸಿಗತ್ತೆ. ಆಸ್ಟ್ರೇಲಿಯಾ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡುತ್ತೆ ಜಗತ್ತಿನಲ್ಲಿ, ಆಸ್ಟ್ರೇಲಿಯಾ. ಹೌದಾ? ವೀಪ ನಗರದಲ್ಲಿ. ಸೊ ಇದು ಈ ಬಾಕ್ಸೈಟ್ ಇದನ್ನ ನಾವು ನೋಡಿದಾಗ ಭಾರತ ದೇಶದಲ್ಲಿನೂ ಕೂಡ ನಾವು ಇದರ ಉತ್ಪಾದನೆ ಇದೆ ಸ್ನೇಹಿತರೆ. ಇದರ ಉತ್ಪಾದನೆಯು ನಮ್ಮ ಭಾರತ ದೇಶದಲ್ಲಿ ಒಡಿಶಾ ಮತ್ತು ಜಾರ್ಖಂಡ್ ಕಡೆಗೆ ಇದರ ಪ್ರಮಾಣ ಜಾಸ್ತಿ ಆಗಿದೆ. ಎಲ್ಲಿ? ಒಡಿಶಾ ಮತ್ತು ಜಾರ್ಖಂಡ್. ಬಾಕ್ಸೈಟ್ ಎಲ್ಲಿ ಜಾಸ್ತಿ ಇದೆ? ಒಡಿಶಾ ಆಗಿರ್ಬೋದು. ಒಡಿಶಾ. ಹೌದಾ? ಇದರ ಬಾಕ್ಸೈಟ್ ದ ಉತ್ಪಾದನೆಯು ಹೆಚ್ಚು ಎಲ್ಲಿ ಆಗಿದೆ ಅಂದ್ರೆ ಸ್ನೇಹಿತರೆ ನಮಗೆ ಇಲ್ಲಿ ಒಡಿಶಾ. ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ, ಒಡಿಶಾ ಇದರ ಪ್ರಮಾಣವು ಜಾಸ್ತಿ ಇದೆ, ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇದೆ. ಯಾವುದು? ಒಡಿಶಾ. ಹೌದಾ? ಈಗ ಒಡಿಶಾ ಲೀಡಿಂಗ್ ಒಳಗಿದೆ ಇದರ ಉತ್ಪಾದನೆಯಲ್ಲಿ, ಜಾಸ್ತಿ ಉತ್ಪಾದನೆ ಮಾಡುತ್ತೆ. ಏನು? ಬಾಕ್ಸೈಟ್ ನಮ್ಮ ಭಾರತ ದೇಶದಲ್ಲಿ. ನೆಕ್ಸ್ಟ್ ಒಡಿಶಾ ಇದಾದ್ಮೇಲೆ ನಿಮಗೆ ಏನಿದೆ? ಜಾರ್ಖಂಡ್. ಜಾರ್ಖಂಡ್ ಈ ಭಾಗದಲ್ಲಿ ನಮಗೆ ಏನ್ ಕಂಡುಬರುತ್ತೆ ಅಂದ್ರೆ ಸ್ನೇಹಿತರೆ, ಜಾರ್ಖಂಡ್ ಕಂಡುಬರುತ್ತೆ. ಯಾವುದು? ಜಾರ್ಖಂಡ್. ಎರಡನೇ ಸ್ಥಾನದಲ್ಲಿ ನಮಗೆ ಇಲ್ಲಿ ಜಾರ್ಖಂಡ್. ಹೌದಾ? ಈ ಜಾರ್ಖಂಡ್ ಏನಿದೆ ಅಲ್ಲ ಇದನ್ನು ಕೂಡ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಜಾರ್ಖಂಡ್ ದಲ್ಲಿನೂ ಕೂಡ ಇದರ ಒಂದು ಉತ್ಪಾದನೆ ಇದೆ. ಎಲ್ಲಿ? ಜಾರ್ಖಂಡ್. ಜಾರ್ಖಂಡ್ ಆದ ನಂತರ ನಾವು ಇದನ್ನ ಗುಜರಾತ್ ದಲ್ಲಿ, ಎಲ್ಲಿ? ಈ ಗುಜರಾತ್. ಹೌದಾ? ಗುಜರಾತ್. ಗುಜರಾತ್ ಏನಿದೆ ಅಲ್ಲ ಸ್ನೇಹಿತರೆ ಇದರೊಳಗ ಎಷ್ಟನೇ ಸ್ಥಾನ ಇದೆ ಅಂದ್ರ ಮೂರನೇ ಸ್ಥಾನ ಇದೆ ಇದರೊಳಗ ಗುಜರಾತ್, ಇದರೊಳಗ ಬಾಕ್ಸೈಟ್. ಹಾಗಾದ್ರೆ ಈ ಬಾಕ್ಸೈಟ್ ಅದ ಬಾಕ್ಸೈಟ್ ಇದರ ಒಂದು ತಯಾರಿಕೆಯಲ್ಲಿ ನಾವು ಬಳಕೆ ಮಾಡ್ತೇವೆ ಅಂದ್ರೆ ನಾವು ಹೇಳಿದ್ದೇವೆ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಇದನ್ನು ನಾವು ಬಳಕೆ ಮಾಡ್ತೇವೆ ಸ್ನೇಹಿತರೆ. ಅದಕ್ಕೆ ಆಗಾಗ ಈ ಬಾಕ್ಸೈಟ್ ನೀವು ಒಡಿಶಾ ಮಾತ್ರ ನೆನ್ಪಿಟ್ಕೊಳ್ಳಿ ಸಾಕು. ಹಾಗಾದ್ರೆ ಇದನ್ನ ಕರ್ನಾಟಕದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ, ಈ ಕರ್ನಾಟಕದಲ್ಲಿ ಕೂಡ ನಮಗೆ ಇದು ನಾಲ್ಕನೇ ಸ್ಥಾನದಲ್ಲಿ ಇದೆ. ಯಾವುದು? ಕರ್ನಾಟಕ ಇದೆ ನೋಡಿ ಸ್ನೇಹಿತರೆ. ಯಾವ್ದಿದೆ ಅಂದ್ರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇದೆ? ಇದು ನಾಲ್ಕನೇ ಸ್ಥಾನದಲ್ಲಿ ಇದೆ. ಯಾವುದು? ಕರ್ನಾಟಕ. ಹೌದಾ? ಈಗ ಕರ್ನಾಟಕದಲ್ಲಿ ಎಲ್ಲಿದೆ ಅಂದ್ರೆ ಸ್ನೇಹಿತರೆ ಇದು ಬೆಳಗಾವಿ. ಹೌದಾ? ಬೆಳಗಾವಿ. ಬೆಳಗಾವಿಯ ಇದು ಬೆಳಗಾವಿಯ ಹತ್ತಿರ ಖಾನಾಪುರ್. ಯಾವುದು? ಖಾನಾಪುರ್. ಬೆಳಗಾವಿಯ ಹತ್ತಿರ ಖಾನಾಪುರ್ ಇದು ಇಲ್ಲಿ ಇದರ ಗಣಿಗಳು ಇದಾವೆ. ಮತ್ತು ಬೆಳಗಾವಿಯ ಹತ್ತಿರ ಈ ಖಾನಾಪುರ್ ಇದಕ್ಕೆ ಜಾಸ್ತಿ ಪ್ರಸಿದ್ಧ ಸ್ನೇಹಿತರೆ. ಯಾವುದು? ಬೆಳಗಾವಿ ಹತ್ತಿರ ಖಾನಾಪುರ್ ಇದಕ್ಕೆ ಬಾಕ್ಸೈಟ್ ಉತ್ಪಾದನೆ ಮಾಡಲಿಕ್ಕೆ. ಹಾಗಾಗಿ ನಿಮಗೆ ಇವು ಕ್ವಶನ್ಸ್ ಗಳನ್ನು ಕೇಳ್ತಾರೆ, ಬಾಕ್ಸೈಟ್ ಕರ್ನಾಟಕದಲ್ಲಿ ಎಲ್ಲಿ ದೊರೆಯುತ್ತದೆ ಅದ್ ಕೇಳಿದಾಗ ಬೆಳಗಾವಿಯ ಖಾನಾಪುರ್ ಅಂತ ನಾವು ಹೇಳಬೇಕಾಗತ್ತೆ. ಕರ್ನಾಟಕ ಇದಕ್ಕೆ ನಾವು ನಾಲ್ಕನೇ ಸ್ಥಾನ ಕೊಡ್ತೇವೆ. ಎಷ್ಟನೇ ಸ್ಥಾನ? ನಾಲ್ಕನೇ ಸ್ಥಾನ ಕೊಡ್ತೇವೆ ಸ್ನೇಹಿತರೆ. ಯಾವ್ದಕ್ಕಂದ್ರೆ ಅಂದ್ರ ಕರ್ನಾಟಕಕ್ಕೆ. ಹಾಗಾಗಿ ಇದು ನಮಗೆ ಏನಾಗತ್ತೆ ಅಂದ್ರ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕ ನಾವು ಇದನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಯಾವುದು? ಬಾಕ್ಸೈಟ್. ಹಾಗಾದ್ರೆ ಇಲ್ಲಿ ನೋಡಿ ಬಾಕ್ಸೈಟ್, ಈ ಬಾಕ್ಸೈಟ್ ಅನ್ನು ಅಲ್ಯೂಮಿನಿಯಂ ತಯಾರಿಕೆಯ ಕಚ್ಚಾ ವಸ್ತುವಾಗಿ ನಾವು ಅಂದ್ರ ಬಾಕ್ಸೈಟ್ ಅಲ್ಯೂಮಿನಿಯಂ ತಯಾರಿಕೆ ಮಾಡ್ಬೇಕಂದ್ರ ಈ ಬಾಕ್ಸೈಟ್ ಬೇಕಾಗತ್ತೆ. ಕಚ್ಚಾ ವಸ್ತುವಾಗಿ ಈ ಬಾಕ್ಸೈಟ್ ಅನ್ನು ನಾವು ಬಳಕೆ ಮಾಡ್ತೇವೆ ಎದರಲ್ಲಿ? ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ. ಹಾಗಾದ್ರೆ ಈ ಬಾಕ್ಸೈಟ್ ಜಗತ್ತಿನಲ್ಲಿನೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಿ ಅವೈಲೇಬಿಲಿಟಿ ಇದೆ ಅಂದ್ರೆ ಸ್ನೇಹಿತರೆ,
ಇದು ನಮಗೆ ಆಸ್ಟ್ರೇಲಿಯಾದ ವೀಪಾ ನಗರದಲ್ಲಿ ಯಾವುದು ವೀಪಾ ಸೊ ಇದು ಬಾಕ್ಸೈಟ್ಗೆ ಬಹಳಷ್ಟು ಪ್ರಸಿದ್ಧ ನೆಕ್ಸ್ಟ್ ಇದನ್ನ ನಾವು ಭಾರತ ದೇಶದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಒಡಿಸ್ತಾ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡುತ್ತೆ ಒಡಿಸ್ತಾ ಬಿಟ್ರೆ ಅಂದ್ರೆ ನಮಗೆ ನೆಕ್ಸ್ಟ್ ಏನಿದೆ ಅಂದ್ರೆ ಈ ಜಾರ್ಖಂಡ್ ಯಾವುದು ಜಾರ್ಖಂಡ್ ಜಾರ್ಖಂಡ್ ನಂತರ ಗುಜರಾತ್ ಗುಜರಾತ್ ನಂತರ ಕರ್ನಾಟಕ ಇದೆ ಕರ್ನಾಟಕದಲ್ಲಿ ಎಲ್ಲಿದೆ ಅಂದ್ರೆ ಬೆಳಗಾವಿಯ ಖಾನಾಪುರ್ ಯಾವುದು ಬೆಳಗಾವಿಯ ಖಾನಾಪುರ್ ಇದಕ್ಕೆ ಬಹಳಷ್ಟು ಏನಾಗಿದೆ ಅಂದ್ರೆ ಪ್ರಸಿದ್ಧ ಆಗಿದೆ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ ಇದನ್ನ ನೀವು ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಈ ಬಾಕ್ಸೈಟ್ ಆದ ನಂತರ ಮುಂದೆ ನಾವು ನೋಡಿದಾಗ ಈ ಅಬ್ರಕ ಕಡೆ ಹೋಗ್ತೇವೆ ಯಾವುದು ಅಬ್ರಕ ಸೊ ಈ ಅಬ್ರಕಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಸ್ನೇಹಿತರೆ ಕಾಗೆ ಬಂಗಾರ ಅಂತ ಕರಿತೇವೆ ಯಾವ ಬಂಗಾರ ಕಾಗೆ ಬಂಗಾರ ಸೊ ಈಗ ಈ ಅಬ್ರಕ ನಾವು ಒಂದ್ ಸ್ವಲ್ಪ ನೋಡೋಣ ಯಾವ್ದಿದೆ ಅಂದ್ರೆ ಅಬ್ರಕ ಹೌದಾ ಈಗ ನೋಡಿ ಅಬ್ರಕ ನಾವು ನೋಡಿದಾಗ ಸ್ನೇಹಿತರೆ ಅಬ್ರಕ ಅಂತ ಕರಿತೇವೆ ಅಬ್ರಕ ಈ ಅಬ್ರಕ ಇದಕ್ಕೆ ನಾವು ಯಾವ ಬಂಗಾರ ಅಂತ ಕರಿದೇವೆ ಇದಕ್ಕೆ ನಾವು ಕಾಗೆ ಬಂಗಾರ ಅಂತ ಕರಿತೇವೆ ಅಬ್ರಕ ಕಾಗೆ ಕಾಗೆ ಬಂಗಾರ ಹೌದಾ ಕಾಗೆ ಬಂಗಾರ ಇದು ಕ್ವಶನ್ಸ್ ಕೇಳ್ತಾರೆ ಅಬ್ರಕ ಇದಕ್ಕೆ ಯಾವ ಬಂಗಾರ ಎಂದು ಕರೆಯುತ್ತಾರೆ ಅಬ್ರಕಕ್ಕೆ ಕಾಗೆ ಬಂಗಾರ ಎಂದು ಕರೆಯುತ್ತಾರೆ ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ನೆನಪಿಟ್ಕೊಳ್ಳೇಬೇಕು ಜೋಶ್ನಾಗ ಅದಿರಲ್ಲ ಜೋಶ್ನಾಗಿರ್ಬೇಕು ಚೆನ್ನಾಗಿ ಪಾಠ ಕೇಳಬೇಕು ಏನ್ ಹೇಳ್ತಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಈಗ ಅಬ್ರಕ ಇದಕ್ಕೆ ನಾವು ಕಾಗೆ ಬಂಗಾರ ಅಂತ ಕರಿತೇವೆ ಯಾಕಂದ್ರೆ ಅಂದ್ರೆ ಇದರ ಬ್ಲ್ಯಾಕ್ ಕಲರ್ ಏನಾಗಿದೆ ಅಂದ್ರೆ ಸ್ನೇಹಿತರೆ ಒಂದ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಹೌದಾ ಇದು ನಮಗೆ ಈ ಕಪ್ಪು ಯಾವುದು ಕಪ್ಪು ಕಪ್ಪು ಬಣ್ಣದಲ್ಲಿ ಯಾವ ಬಣ್ಣದಲ್ಲಿ ಕಂಡು ಬರುತ್ತೆ ಕಪ್ಪು ಬಣ್ಣದಲ್ಲಿ ಹಾಗಾದ್ರೆ ಕಪ್ಪು ಬಣ್ಣದಲ್ಲಿ ಕಂಡು ಬರುವುದರಿಂದ ಇದಕ್ಕೆ ನಾವು ಕಾಗೆ ಬಂಗಾರ ಅಂತ ಕರಿದೇವೆ ಈಗ ನೆಕ್ಸ್ಟ್ ಈ ಅಬ್ರಕ ಏನಿದೆ ಅಲ್ಲ ಸ್ನೇಹಿತರೆ ಇದರ ಉತ್ಪಾದನೆಯಲ್ಲಿ ಅಬ್ರಕ ಉತ್ಪಾದನೆಯಲ್ಲಿ ಭಾರತವು ಜಗತ್ತಿನಲ್ಲಿನೇ ಪ್ರಥಮ ಸ್ಥಾನ ಇದೆ ಯಾವುದು ಭಾರತ ಇಂಡಿಯಾ ಇಸ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದಿಸ್ ಮೈಕಾ ಇದನ್ನ ಮೈಕಾ ಅಂತ ಕರಿತೇವೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೇವೆ ಮೈಕಾ ಭಾರತ ದೇಶವು ಇದರ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇದೆ ನಂಬರ್ ಒನ್ ಯಾವುದು ಭಾರತ ದೇಶ ನಿಮ್ಮ ಕ್ವಶನ್ ಕೇಳ್ತಾರೆ ಅಬ್ರಕವು ಯಾವ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತದೆ ಅಂತ ಕೇಳಿದಾಗ ಸ್ನೇಹಿತರೆ ನೀವು ಏನಂತ ಆನ್ಸರ್ ಮಾಡ್ಬೇಕಾಗತ್ತೆ ಅಂದ್ರೆ ಅಬ್ರಕವು ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ ಅಂತ ನಿಮ್ಮ ಆನ್ಸರ್ ಆಗಿರ್ಬೇಕು ಗಾಟ್ ದಿ ಪಾಯಿಂಟ್ ಅಂಡ್ ಪ್ಲೀಸ್ ರಿಮೆಂಬರ್ ಹೌದಾ ಸೊ ಹಾಗಾದ್ರೆ ಈ ಅಬ್ರಕ ನಾವು ನೋಡಿದಾಗ ಸ್ನೇಹಿತರೆ ಭಾರತ ದೇಶದಲ್ಲಿ ಇದರ ಪ್ರಮಾಣ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಈ ಕಾಗೆ ಬಂಗಾರ ಇದನ್ನ ಯಾರು ಜಾಸ್ತಿ ಉತ್ಪಾದನೆ ಮಾಡುತ್ತಾರೆ ನೋಡಿ ಅಗೇನ್ ವಿ ಕ್ಯಾನ್ ಸೇ ದಟ್ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋರು ಯಾರು ಅಂದ್ರೆ ಆಂಧ್ರಪ್ರದೇಶ ಯಾವುದು ಆಂಧ್ರಪ್ರದೇಶ ಲಾಸ್ಟ್ ಟೈಮ್ ಇದನ್ನು ಕ್ವಶನ್ಸ್ ಆಗಿತ್ತು ಅಬ್ರಕ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ ಅಂತ ಕ್ವಶನ್ಸ್ ಕೇಳಿದಾಗ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಮತ್ತೆ ಆಂಧ್ರಪ್ರದೇಶದಲ್ಲಿ ಎಲ್ಲಿ ಆಂಧ್ರಪ್ರದೇಶ ಸೊ ಈ ಎ ಪಿ ಅಂತ ಕರಿತೇವೆ ಆಂಧ್ರಪ್ರದೇಶ ಇದರಲ್ಲಿ ಒಂದನೇ ಸ್ಥಾನ ಇದೆ ಯಾವುದು ಅಬ್ರಕ ಉತ್ಪಾದನೆಯಲ್ಲಿ ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಆಂಧ್ರಪ್ರದೇಶ ಇದೆ ರಾಜಸ್ಥಾನ್ ಇದೆ ಬಿಹಾರ್ ಇದೆ ನೆಕ್ಸ್ಟ್ ನಮಗೆ ಆಂಧ್ರಪ್ರದೇಶ ಆದ ನಂತರ ಇದರಲ್ಲಿ ರಾಜಸ್ಥಾನ್ ಯಾವುದು ಈ ಭಾಗದಲ್ಲಿ ಇರುವಂತಹ ಸೆಕೆಂಡ್ ಪ್ಲೇಸ್ ದಲ್ಲಿ ರಾಜಸ್ಥಾನ್ ಅಂತ ಕರಿತೇವೆ ಸ್ನೇಹಿತರೆ ಯಾವ್ದಿದೆ ರಾಜಸ್ಥಾನ್ ನೆಕ್ಸ್ಟ್ ನಮಗೆ ಇಲ್ಲಿ ಬಿಹಾರ್ ಯಾವುದು ಬಿಹಾರದ ಹತ್ತಿರ ಬೋಧ್ ಗಯಾ ಇದಕ್ಕೆ ಪ್ರಸಿದ್ಧ ಯಾವ ಗಯಾ ಬೋಧ್ ಗಯಾ ಹೌದಾ ಇದನ್ನ ನೆನ್ಪಿಟ್ಕೊಳ್ಳಿ ಬೋಧ್ ಗಯಾ ಎಲ್ಲಿ ಬಿಹಾರದ ಹತ್ತಿರ ಈಗ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ವಿ ಕ್ಯಾನ್ ಸೇ ದಟ್ ಅಪ್ ಟು 90% ಈ ಆಂಧ್ರಪ್ರದೇಶನೇ ಉತ್ಪಾದನೆ ಮಾಡಿಬಿಡುತ್ತೆ ಯಾವುದು ಆಂಧ್ರಪ್ರದೇಶನೇ ಸ್ನೇಹಿತರೆ 90% ವರೆಗೆ ಈ ಆಂಧ್ರಪ್ರದೇಶನೇ ಏನ್ ಮಾಡ್ಬಿಡತ್ತೆ ಅಂದ್ರ ಇದರ ಉತ್ಪಾದನೆ ಮಾಡ್ಬಿಡುತ್ತೆ ಯಾವುದು ಆಂಧ್ರಪ್ರದೇಶ ವಿ ಕ್ಯಾನ್ ಸೇ ದಟ್ ಅಪ್ ಟು 90% ಆಂಧ್ರಪ್ರದೇಶ ಇದನ್ನು ಉತ್ಪಾದನೆ ಮಾಡ್ತಾ ಇದೆ ಅದಕ್ಕ ನಮ್ಮ ಕ್ವಶನ್ಸ್ ಕೇಳ್ತಾರೆ ಅಬ್ರಕವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದು ಕೇಳಿದಾಗ ಆಂಧ್ರಪ್ರದೇಶ ಹೇಳಬೇಕಾಗತ್ತೆ ನೆಕ್ಸ್ಟ್ ನಾವು ಏನಂತ ಹೇಳ್ಬೇಕಾಗತ್ತೆ ಅಂದ್ರೆ ರಾಜಸ್ಥಾನ್ ಇದೆ ಅದು ಆದ ನಂತರ ಬಿಹಾರ್ ಇದೆ ಸ್ನೇಹಿತರೆ ಯಾವ್ದಿದೆ ಬಿಹಾರ್ ಸೊ ಈಗ ನಮ್ಮ ಕ್ವಶನ್ಸ್ ಅವರು ಆಲ್ರೆಡಿ ಕೆ ಎಸ್ ಪ್ರಿಲಿಮ್ಸ್ ನಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಕ್ವಶನ್ಸ್
ಯಾವ ರಾಜ್ಯವು ಅತಿ ಹೆಚ್ಚು ಅಬ್ರಕವನ್ನು ಉತ್ಪಾದನೆ ಮಾಡುತ್ತದೆ ಅಂತ ಕೇಳಿದಾಗ ನಾವು ಈ ಆಂಧ್ರ ಪ್ರದೇಶ ಅಂತ ಕರಿಬೇಕಾಗತ್ತೆ. ಈ ಅಬ್ರಕ್ಕೆ ನಾವು ಮೈಕಾತ್ನು ಕೂಡ ಕರಿತೇವೆ ಅಂತ ಹೇಳಿದೆ. ಏನು ಮೈಕಾ? ಭಾರತ ದೇಶನೇ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡುತ್ತೆ ಸ್ನೇಹಿತರೆ, ಪ್ಲೀಸ್ ರಿಮೆಂಬರ್ ಇಟ್. ಹೌದಾ? ಸೊ ಈಗ ಇಷ್ಟ ಆದ ನಂತರ ಇದನ್ನ ನಾವು ಒಂದ್ ಸ್ವಲ್ಪ ಇದರ ಮೇಲೆ ಕಣ್ಣು ಹಾಕಿಸಿದಾಗ ಅಬ್ರಕ್ ಅಂತ ಹೇಳಿದೆ ನಾನು. ಏನು ಅಬ್ರಕ್? ಇದಕ್ಕೆ ಕಾಗೆ ಬಂಗಾರ ಅಂತ ಕರಿತೇವೆ ಸ್ನೇಹಿತರೆ. ಯಾಕಂದ್ರೆ ಇದು ಕಪ್ಪು ಬಣ್ಣದಲ್ಲಿ ಇರುವುದರಿಂದ ಇದಕ್ಕೆ ಕಾಗೆ ಬಂಗಾರ ಅಂತ ಕರಿತೇವೆ ನಾವು. ನೆಕ್ಸ್ಟ್ ಅಬ್ರಕ, ಭಾರತ ಅಬ್ರಕದ ಉತ್ಪಾದನೆಯಲ್ಲಿ ಭಾರತ ದೇಶವು ಜಗತ್ತಿನಲ್ಲಿನೇ ಪ್ರಥಮ ಸ್ಥಾನ ಇದೆ. ಇಂಡಿಯಾ ಇಸ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಮೈಕಾ ಇನ್ ದ ವರ್ಲ್ಡ್. ಹೌದಾ? ಜಗತ್ತಿನಲ್ಲಿನೇ ನಾವೇ ಪ್ರಥಮ ಸ್ಥಾನ ಇದೆ ಅಂದ್ರೆ ನಾವು ಖುಷಿ ಪಡ್ಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಥ ಖನಿಜ ಸಂಪನ್ಮೂಲ ದೊರೀತಾ ಇದೆಯಲ್ಲ ಅನ್ನುವಂತ ಖುಷಿ ನಮಗ್ ಇರ್ಲೇಬೇಕು ಸ್ನೇಹಿತರೆ, ಖುಷಿ ಪಡಿ. ಹೌದಾ? ನೆಕ್ಸ್ಟ್ ಇಲ್ಲದಿಂದ ಏನಂದ್ರೆ ಪ್ರಥಮ ಸ್ಥಾನ ಯಾವ್ದಿದೆ? ಆಂಧ್ರ ಪ್ರದೇಶ ಇದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇತ್ತಂದ್ರೆ ಮತ್ತೆ ಜಾಸ್ತಿ ಖುಷಿ ಪಡ್ತಿದ್ದೇವೆ ನಾವು. ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕದಲ್ಲಿ ಇದರ ಪ್ರಮಾಣ ಇಲ್ಲ, ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಇದೆ. ನೆಕ್ಸ್ಟ್ ರಾಜಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ಎಲ್ಲಿದೆ ಅಂದ್ರ ಬಿಹಾರದಲ್ಲಿ ಇದೆ. ಹೌದಾ? ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಬಂಗಾರನೇ ಉತ್ಪಾದನೆ ಮಾಡ್ತಿರಲ್ಲ ಸ್ನೇಹಿತರೆ ನೀವು ಎಲ್ಲರೂ. ನಾವು ಕರ್ನಾಟಕದಲ್ಲಿ ಬಂಗಾರದಂತವ್ರು ನೀವು ಎಲ್ಲರೂ ಇದ್ರಿ. ಬಂಗಾರಂಗ ಬಂಗಾರನೇ ನಾವು ಜಾಸ್ತಿ ಉತ್ಪಾದನೆ ಮಾಡ್ತೇವೆ. ಎಲ್ಲಾರ್ಕಿಂತ ಜಾಸ್ತಿ ಖುಷಿ ಪಡೋರು ಯಾರಂದ್ರೆ ಕರ್ನಾಟಕದವ್ರೇ. ಯಾಕಂದ್ರ ಕರ್ನಾಟಕದಲ್ಲಿ ಜಾಸ್ತಿ ಖನಿಜ ಸಂಪನ್ಮೂಲಗಳು ಇದಾವೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಯಾಕಂದ್ರೆ ಈ ಮೈಕಾ ಬಗ್ಗೆ ನಿಮಗೆ ಇಷ್ಟು ಗೊತ್ತಾಗ್ಲಿ. ಈ ಮೈಕಾ ಆದ ನಂತರ ಸ್ನೇಹಿತರೆ ನಾವು ಎಲ್ಲಿಗೆ ಹೋಗ್ಬೇಕಾಗತ್ತೆ ಅಂದ್ರ ಈ ಮೈಕಾ ಅಥವಾ ಅಬ್ರಕ ಬಂಗಾರಕ್ಕೆ ಹೋಗೋಣ. ಎಲ್ಲಿ ಹೋಗೋಣ? ಚಿನ್ನ. ಹೌದಾ? ಈ ಚಿನ್ನ, ಚಿನ್ನ ಅಂದ್ರೆ ಏನು? ಬಂಗಾರ ಅಂತ ಕರಿತೇವೆ ಸ್ನೇಹಿತರೆ. ಚಿನ್ನ ಅಂದ್ರೆ ಏನು? ಬಂಗಾರ. ಈಗ ಈ ಬಂಗಾರ ಅತ್ ಬಂದಾಗ ಯಾರಿಗ್ ಬೇಡಪ್ಪ ಬಂಗಾರ? ಎಲ್ಲರಿಗೂ ಬಂಗಾರ ಬೇಕಂತಾರೆ ಅದ ಒಳಗ. ಸೊ ನಿಮಗ್ ಗೊತ್ತಿದೆ ಹುಡುಗರು ಅಂತಂದ್ರ ಡೌರಿ ಸಿಸ್ಟಮ್. ಇಷ್ಟು ಬಂಗಾರ ಕೊಟ್ರೆ ನಾವು ಮದುವೆ ಆಗ್ತೇವೆ, ಇರ್ಲಿಕ್ಕಂದ್ರ ಆಗಂಗಿಲ್ಲ. ಹೌದಾ? ಸೊ ಇಂಥ ಡೌರಿ ಸಿಸ್ಟಮ್ ಒಳಗ ಈ ಬಂಗಾರದ ರೇಟ್ ಏನಾಗ್ಬಿಟ್ಟಿದೆ ಅಂದ್ರೆ ಹೆಚ್ಚಾಗ್ಬಿಟ್ಟಿದೆ ಸ್ನೇಹಿತರೆ. ಬಂಗಾರ ಸಿಗುವುದೇ ಕಡಿಮೆ ಅದರ ಒಳಗ. ಇದನ್ನೆಲ್ಲ ನಾವು ಸೊ ಈ ವರದಕ್ಷಿಣೆ ಅಂತದ್ರ ಮುಖಾಂತರ ತಗೊಳ್ಳೋ ಮುಖಾಂತರ ಏನಾಗಿದೆ ಅಂದ್ರ ಇದ್ರ ಕನ್ಸ್ಯೂಮ್ ಮಾಡುವಂತದ್ದು. ಇದೇ ನಾವು ಹೊಟ್ಟಿಗೇನು ಹಾಕಂಗಿಲ್ಲ ಅದು ನಮಗ. ಆದ್ರೂ ಕೂಡ ಅದ್ರ ಮೇಲೆ ಜಾಸ್ತಿ ಪ್ರೀತಿ ಯಾಕಾಯ್ತು ನನಗಂತ ಗೊತ್ತಿಲ್ಲ. ಜಾಸ್ತಿ ಇದ್ರ ಮೇಲೆ ಅಂದ್ರ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿಯಪ್ಪ. ಹೌದಾ? ಗಂಡ್ಮಕ್ಳು ತಗೊಂಡು ಸುಮ್ನೆ, ಸರ್ ನಾವು ಬೇಕಾದ್ರೆ ಬಂಗಾರ ತಗೋತೇವೆ, ತಗೊಂಡು ಸುಮ್ನೆ ಇರ್ತೇವೆ. ಹೌದಾ? ತಗೋತಿರಲ್ವ ಮರ, ಜಾಸ್ತಿ ನೀವೇ ತಗೋತೀರಿ. ಈಗ ಹೆಣ್ಮಕ್ಳ ಕಡೆ ಈ ತರ ಅದ್ರ ಸೇಫ್ಟಿ ರೈ ಇರ್ತೈತಿ. ಅವ್ರ ಎಮರ್ಜೆನ್ಸಿ ಟೈಮ್ನ್ಯಾಗ ನಮಗ ಏನಾದ್ರೂ ಆದಾಗ ಅವಾಗ ಪಾಪ ಅವ್ರು ಬರಬರ ತೆಗೆದು ಕೊಟ್ಬಿಡ್ತಾರೆ. ಹೌದಾ? ಸೊ ಅದಕ್ಕೆ ಏನಂದ್ರೆ ಈ ಬಂಗಾರ ನಾಟ್ ಓನ್ಲಿ ನಾವು ಮನಿ ಒಳಗೆ ಯೂಸ್ ಮಾಡೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇದನ್ನ ಏನಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದನ್ನ ಏನ್ ಮಾಡ್ತೇವೆ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬಂಗಾರವನ್ನು ನಾವು ಶೇಖರಣೆ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ನಾವು ಏನಾದರೂ ವ್ಯಾಪಾರ ಮಾಡ್ಬೇಕಂದ್ರೆ ಅಲ್ಲಿ ಅಷ್ಟು ಡಿಪಾಸಿಟ್ ಇಡ್ತೇವೆ, ಮತ್ತೆ ಕರೆನ್ಸಿ ಪ್ರಿಂಟ್ ಮಾಡ್ಬೇಕಂದ್ರೂ ನಾವು ಡಿಪಾಸಿಟ್ ಇಡಬೇಕಾಗತ್ತೆ. ಹೌದಾ? ಸೊ ಈಗ ಇಲ್ಲಿ ನಾವು ಈ ಬಂಗಾರ ನೋಡಿದಾಗ ಸ್ನೇಹಿತರೆ ಯಾವುದು ಬಂಗಾರ, ಗೋಲ್ಡ್ ಅಂತ ಕರಿತೇವೆ ಬಂಗಾರ. ಈ ಬಂಗಾರ ಚಿನ್ನ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು. ಚಿನ್ನ. ಹೌದಾ? ಚಿನ್ನ ಆಗಿರ್ಬೋದು ಅಥವಾ ಬಂಗಾರ. ಇದಕ್ಕೆ ನಾವು ಹಳದಿ ಲೋಹ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ ನಾವು ಇದಕ್ಕ? ಹಳದಿ ಲೋಹ. ಯಾವ ಲೋಹ ಆಗಿದೆ ಇದು? ಹಳದಿ. ಹೌದಾ? ಇದಕ್ಕೆ ನಾವು ಹಳದಿ ಲೋಹ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಲೋಹ ಆಗಿದೆ ಅಂದ್ರ ಹಳದಿ ಲೋಹ. ಈ ಹಳದಿ ಲೋಹ ನಮಗೆ ಎಲ್ಲಿ ಸಿಗತ್ತೆ ಹಳದಿ ಲೋಹ? ಈಗ ಈ ಹಳದಿ ಲೋಹ ನಮಗೆ ಕರ್ನಾಟಕದಲ್ಲಿನೇ ಇದರ ಪ್ರಮಾಣ ಏನಾಗಿದೆ ಅಂದ್ರ ಜಾಸ್ತಿ ಇದೆ ಸ್ನೇಹಿತರೆ. ಎಲ್ಲಿ? ಕರ್ನಾಟಕದಲ್ಲಿ ಇದರ ಪ್ರಮಾಣ ನಮಗೆ ಈ ಹಳದಿ ಲೋಹದ ಪ್ರಮಾಣ ಜಾಸ್ತಿ ಇರುವುದು ಎಲ್ಲಿದೆ ಅಂದ್ರ ಕರ್ನಾಟಕದಲ್ಲಿ ಇದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಎಲ್ಲಿ ಇದೆ ಅಂದ್ರ ದಕ್ಕನ ಪ್ರಸ್ಥ ಭೂಮಿ. ಯಾವುದು? ಡೆಕ್ಕನ್ ಟ್ಯಾಪ್. ಈ ಕರ್ನಾಟಕದಲ್ಲಿ ಇರುವಂತ ಈ ಬಂಗಾರ ನಮಗೆ ಇಲ್ಲಿ ಏನಿದೆ ಅಲ್ಲ ಈ ಡೆಕ್ಕನ್ ಟ್ರ್ಯಾಪ್, ಇಲ್ಲಿನೇ ನಮಗೆ ಇದರ ಪ್ರಮಾಣ ಜಾಸ್ತಿ ಇದೆ. ಇಲ್ಲಿ ನಮಗೆ ಈ ಕರ್ನಾಟಕ ಈ ಡೆಕ್ಕನ್ ಟ್ರ್ಯಾಪ್ ದಲ್ಲಿ ನಮಗೆ ಈ ಭಾಗದಲ್ಲಿ ಕರ್ನಾಟಕ ಕಣ್ವರತೆ ಸ್ನೇಹಿತರೆ.
ಹಾಗಾದ್ರೆ ಈ ಕರ್ನಾಟಕದಲ್ಲಿ ಇದರ ಪ್ರಮಾಣ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಈ ಕರ್ನಾಟಕದ ಪ್ರಮಾಣ ಕರ್ನಾಟಕದಲ್ಲಿ ಇದರ ಪ್ರಮಾಣವು ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಯಾವ ಭಾಗದಲ್ಲಿ ಇದೆ ಅಂದ್ರೆ ಈ ಭಾಗದಲ್ಲಿ ಇದೆ, ಈ ಭಾಗದಲ್ಲಿ ಕರ್ನಾಟಕದಲ್ಲಿ. ಸೊ ನೋಡೋಣ ಕರ್ನಾಟಕದಲ್ಲಿ ಇದರ ಪ್ರಮಾಣ, ಇದರ ಲೀಡಿಂಗ್ ಪ್ರೊಡ್ಯೂಸರ್ ಯಾವುದಿದೆ? ಕರ್ನಾಟಕ. ಹೌದಾ? ಈಗ ಕರ್ನಾಟಕದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಎಲ್ಲಿದೆ ಇದು ಕರ್ನಾಟಕದಲ್ಲಿ? ಕರ್ನಾಟಕ ಇದರ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ. ಕರ್ನಾಟಕ ಇದರ ಉತ್ಪಾದನೆ, ಇದರ ಉತ್ಪಾದನೆ ಬಂಗಾರದ ಉತ್ಪಾದನೆ. ಹೌದಾ? ನಾವು ಪ್ರಥಮ ಸ್ಥಾನ ಇದ್ದೇವೆ ಕರ್ನಾಟಕದಲ್ಲಿ. ಕರ್ನಾಟಕ ಇದರ ಪ್ರಥಮ ಸ್ಥಾನ ಎದರಲ್ಲಿ ಅಂದ್ರೆ ಸ್ನೇಹಿತರೆ ಇದರ ಉತ್ಪಾದನೆಯಲ್ಲಿ ನಾವು ಹೇಳಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿ ಇದು ಎಲ್ಲಿ ದೊರೆಯುತ್ತೆ ಇದು ಬಂಗಾರ? ನಮಗೆ ಇದು ಕರ್ನಾಟಕದಲ್ಲಿ ರಾಯಚೂರದ ಹಟ್ಟಿ ಯಾವ್ದಿದೆ? ಸೊ ನೋಡಿ ಕರ್ನಾಟಕದಲ್ಲಿ ಇದು ಎಲ್ಲಿ ದೊರೆಯುತ್ತೆ ಅಂದ್ರೆ ರಾಯಚೂರು, ರಾಯಚೂರು. ಹೌದಾ? ರಾಯಚೂರದ ಹಟ್ಟಿ ಅಂತ ಕರಿಬೇಕಾಗತ್ತೆ. ಯಾವುದು? ರಾಯಚೂರದ ಹಟ್ಟಿ ಸ್ನೇಹಿತರೆ. ಈ ಭಾಗದಲ್ಲಿ ಈ ಬಂಗಾರದ ಪ್ರಮಾಣ ಏನಾಗಿದೆ ಅಂದ್ರೆ ಹಟ್ಟಿ ಇಲ್ಲಿ ಜಾಸ್ತಿ ಇದೆ. ಇದು ಆದ ನಂತರ ನಮಗೆ ಕೋಲಾರದ ಕಡೆಗೆ ಕಂಡುಬರುತ್ತೆ. ಎಲ್ಲಿ? ಕೋಲಾರ. ಹೌದಾ? ಕೋಲಾರದ ಏನಾಗಿರ್ಬೋದು? ಚಾಂಪಿಯನ್ ರೀಪ್. ಹೌದಾ? ಕೋಲಾರದಲ್ಲಿ ಏನಿದೆ ಅಲ್ಲ ಸ್ನೇಹಿತರೆ, ಚಾಂಪಿಯನ್ ರೀಪ್ ಅನ್ನುವಂತ ಇದರ ಗಣಿ ಇದೆ. ಯಾವುದು? ಚಾಂಪಿಯನ್ ರೀಪ್. ಇದು ನೆನ್ಪಿಟ್ಕೊಳ್ಳಿ, ಚಾಂಪಿಯನ್ ರೀಪ್ ಏನಿದೆ ಅಲ್ಲ ಇದು ನಮಗೆ 1.5 kilometer ಆಳ ಇದೆ ಸ್ನೇಹಿತರೆ. ಹೌದಾ? 1.5. ಹಾಗಾದ್ರೆ ಇದು ಭಾರತ ದೇಶದಲ್ಲಿನೇ ಅತಿ ಆಳವಾದಂತ ಗಣಿಯಾಗಿದೆ. ಭಾರತ ದೇಶದಲ್ಲಿನೇ ಅತಿ ಆಳವಾದಂತ ಗಣಿ ಯಾವ್ದಂದ್ರ ಈ ಚಾಂಪಿಯನ್ ರೀಪ್. ಹೌದಾ? ಈ ಚಾಂಪಿಯನ್ ರೀಪ್ ಏನಿದೆ ಅಲ್ಲ ಸ್ನೇಹಿತರೆ, ಭಾರತ ದೇಶದಲ್ಲಿನೇ ಅತಿ ಆಳವಾದಂತ ಚಿನ್ನದ ಗಣಿಯಾಗಿದೆ. ಇದನ್ನ ಮೊನ್ನೆ PSI ಎಕ್ಸಾಮ್ ದಲ್ಲಿನೂ ಕೂಡ ಕೇಳಿದರು ನೋಡ್ರಿ. ಭಾರತ ದೇಶದ ಅತಿ ಆಳವಾದಂತ ಗಣಿ ಯಾವುದಂತ ಕೇಳಿದಾಗ ಇದು ಚಾಂಪಿಯನ್ ರೀಪ್. ಯಾವುದು? ಚಾಂಪಿಯನ್ ರೀಪ್. ಸೊ ಕೋಲಾರದಲ್ಲಿ ಇರುವಂತದ್ದು. ಹೌದಾ? ಸೊ ನೆಕ್ಸ್ಟ್ ಇದು ಆದ ನಂತರ ಕೋಲಾರದ ಚಾಂಪಿಯನ್ ರೀಪ್. ನೆಕ್ಸ್ಟ್ ನಮಗೆ ಮತ್ತೆ ಕೋಲಾರದಲ್ಲಿ ಎಲ್ಲೆಲ್ಲಿ ದೊರೆತೈತೆ ನೋಡ್ರಿ, ಉರಿಗಾಂವ್. ಹೌದಾ? ಉರಿಗಾಂವ್ ಆಗಿರ್ಬೋದು, ನಂದಿ ದುರ್ಗ ಸ್ನೇಹಿತರೆ. ಸೊ ಈ ಭಾಗದಲ್ಲಿ ಇದು ದೊರೆಯುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕರ್ನಾಟಕ ಇದರ ಒಂದು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇದೆ ಸ್ನೇಹಿತರೆ. ನೆಕ್ಸ್ಟ್ ಇದರ ನಿಕ್ಷೇಪದಲ್ಲಿನೂ ಕೂಡ ಪ್ರಥಮ ಸ್ಥಾನ ಇದೆ. ನಿಕ್ಷೇಪ ಅಂದ್ರೆ ಇದರ ರಿಸಲ್ಟ್. ನಿಕ್ಷೇಪ ನಾವು ನಿಕ್ಷೇಪದಲ್ಲಿನೂ ಕೂಡ ಇದರಲ್ಲಿ ಪ್ರಥಮ ಸ್ಥಾನ ಇದ್ದೇವೆ. ಹಾಗಾದ್ರೆ ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನ ಇದೇವಂದ್ರೆ ಇದರ ನಿಕ್ಷೇಪ ಎಲ್ಲಿದೆ? ಗದಗ. ಹೌದಾ? ಗದಗ. ಗದಗದ ಹತ್ತಿರ ಕಪ್ಪದ ಗುಡ್ಡ. ಯಾವ ಗುಡ್ಡ? ಕಪ್ಪದ ಗುಡ್ಡ. ಇದ ನೆನ್ಪಿಟ್ಕೊಳ್ಳಿ, ಕಪ್ಪದ ಗುಡ್ಡ ಇದರ ಹತ್ತಿರ ಗದಗ. ಗದಗದ ಹತ್ತಿರ ಸ್ನೇಹಿತರೆ ಕಪ್ಪದ ಗುಡ್ಡ ಕಂಡು ಬರುತ್ತೆ ನಮಗೆ. ಆ ಕಪ್ಪದ ಗುಡ್ಡದಲ್ಲಿ ಇದರ ಪ್ರಮಾಣ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಗದಗದ ಹತ್ತಿರ ಕಪ್ಪದ ಗುಡ್ಡ. ಯಾವ ಗುಡ್ಡ? ಕಪ್ಪದ ಗುಡ್ಡ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗಿದೆ ಸ್ನೇಹಿತರೆ, ಇದು ಬಹಳಷ್ಟು ಇಂಪಾರ್ಟೆಂಟ್. ಇದರ ನಿಕ್ಷೇಪ ಇದೆ ಈ ಕಪ್ಪದ ಗುಡ್ಡದ ಹತ್ತಿರ. ಇದರ ನಿಕ್ಷೇಪದ ಪ್ರಮಾಣ ಏನಿದೆ ಅಂದ್ರೆ ಜಾಸ್ತಿ ಇದೆ. ಅದಕ್ಕೆ ನಾವು ಇದನ್ನ ನೆನ್ಪಿಟ್ಕೋಬೇಕಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ನಮಗೆ ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಉತ್ಪಾದನೆ ಮಾಡುತ್ತೆ. ಮತ್ತು ನೆಕ್ಸ್ಟ್ ಏನಂದ್ರೆ ಜಾರ್ಖಂಡ್. ಯಾವುದು? ಜಾರ್ಖಂಡ್. ಇದನ್ನ ನಾವು ನೋಡಿದಾಗ ಸ್ನೇಹಿತರೆ ಜಾರ್ಖಂಡದಲ್ಲಿ ಇದರ ಪ್ರಮಾಣ ಏನಿದೆ ಅಂದ್ರೆ ಕಡಿಮೆ ಇದೆ. ಎಲ್ಲಿ? ಜಾರ್ಖಂಡ್. ಸೊ ಕರ್ನಾಟಕನೇ ಜಾಸ್ತಿ ಉತ್ಪಾದನೆ ಮಾಡ್ಬಿಡುತ್ತೆ. ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ನಮಗೆ? ಈ ಜಾರ್ಖಂಡ್. ಹೌದಾ? ಜಾರ್ಖಂಡ್ ಇದೆ, ಬಟ್ ಅವರು ಅಷ್ಟು ಉತ್ಪಾದನೆ ಮಾಡುವುದಿಲ್ಲ. ಕರ್ನಾಟಕನೇ ಜಾಸ್ತಿ ಉತ್ಪಾದನೆ ಮಾಡ್ಬಿಡುತ್ತೆ. ನೆಕ್ಸ್ಟ್ ನೀವು ಇದರ ನಿಕ್ಷೇಪ ನೋಡಿದಾಗ ಕರ್ನಾಟಕ ಆಗಿರ್ಬೋದು, ಆಂಧ್ರಪ್ರದೇಶ್ ಮತ್ತು ಜಾರ್ಖಂಡ್. ಹೌದಾ? ಕರ್ನಾಟಕ ನಾನು ಹೇಳಿದೆ ನಿಕ್ಷೇಪದಲ್ಲಿ, ನೀವು ನಿಕ್ಷೇಪ ಇದನ್ನ ನೋಡಿದಾಗ ಕರ್ನಾಟಕ ಪ್ರಥಮ ಇದೆ. ನೆಕ್ಸ್ಟ್ ನಂಬರ್ ಟು ಆಂಧ್ರಪ್ರದೇಶ್. ಯಾವುದು? ಆಂಧ್ರಪ್ರದೇಶ್ ಮತ್ತು ಜಾರ್ಖಂಡ್. ಮೂರನೇ ಸ್ಥಾನದಲ್ಲಿ ಯಾವ್ದಿದೆ? ಜಾರ್ಖಂಡ್. ಹೌದಾ? ಜಾರ್ಖಂಡ್. ಸೊ ಈ ರೀತಿ ಇವು ಇರುವುದರಿಂದ ನಮಗೆ ಏನಾಗತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗತ್ತೆ. ಈ ಬಂಗಾರದಲ್ಲಿ ನಾವು
ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಈ ಕರ್ನಾಟಕದಲ್ಲಿ ಈ ಬಂಗಾರವನ್ನು ನಾವು ಏನಿದೆಯಲ್ಲ ಉತ್ಪಾದನೆ ಮಾಡಬೇಕಂದ್ರೆ ಈ ಕರ್ನಾಟಕದಲ್ಲಿ ಬ್ರಿಟಿಷರದಿಂದ ಇದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಜಾನ್ ಟೇಲರ್ ಅನ್ನುವಂತ ವ್ಯಕ್ತಿದಿಂದ ಅವನು ಸರ್ವೆ ಮಾಡಿರ್ತಾನೆ ಯಾರು ಜಾನ್ ಟೇಲರ್ ಅನ್ನುವಂತ ವ್ಯಕ್ತಿ ಇದನ್ನ ಏನ್ ಮಾಡಿರ್ತಾನೆ ಅಂದ್ರೆ 1880ರಲ್ಲಿ ಇವನ್ ಏನ್ ಮಾಡ್ತಾನೆ ಅಂದ್ರೆ ಸರ್ವೆ ಮಾಡ್ತಾನೆ ಕರ್ನಾಟಕದಲ್ಲಿ ಬಂಗಾರ ಇದೆ ಅಂತ ಸರ್ವೆ ಮಾಡ್ತಾರೆ ಈಗ ನೋಡ್ರಿ ಸರ್ವೆ ಮಾಡಲೇಬೇಕಾಗತ್ತೆ ಯಾವ್ದಾದ್ರು ಖನಿಜ ಸಂಪನ್ಮೂಲಗಳು ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಅದನ್ನ ಒಂದ್ ಸ್ವಲ್ಪ ಯಾವ ಭಾಗದಲ್ಲಿ ಇದೆ ಎಲ್ಲಿದೆ ಅಂತ ನಾವು ಚೆಕ್ಔಟ್ ಮಾಡ್ಬೇಕಾಗತ್ತೆ ಅವಾಗ ಈ ಜಾನ್ ಟೇಲರ್ ಅವರು ಜಾನ್ ಟೇಲರ್ ಅವರು ನಮಗೆ ಈ 1880ರಲ್ಲಿ ಎಷ್ಟರಲ್ಲಿ 1880ರಲ್ಲಿ ಸರ್ವೆ ಮಾಡ್ತಾರೆ ಬಂಗಾರ ಇದೆ ಅಂತ ಅವಾಗ ಈ ಸರ್ವೆ ಮಾಡುವಂತ ಸಮಯದಲ್ಲಿ ಇಲ್ಲಿ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಅವರು ಇಲ್ಲಿ ಕರ್ನಾಟಕದಲ್ಲಿ 1885ರಲ್ಲಿ KGF ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ ಯಾವುದು KGF ನೀವು KGF ಮೂವಿ ನೋಡಿರ್ಬೇಕಲ್ಲ KGF ಹೌದಾ ಏನ್ ಅಸ್ತಿತ್ವಕ್ಕೆ ಬರುತ್ತೆ KGF ಈ KGF ಅಸ್ತಿತ್ವಕ್ಕೆ ಬಂದ್ಬಿಡತ್ತೆ ಯಾವುದು KGF ಅಸ್ತಿತ್ವಕ್ಕೆ ಬಂದ್ಬಿಡತ್ತೆ ಸ್ನೇಹಿತರೆ KGF ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಹೌದಾ ನೀವು ಮೂವಿ ನೋಡಿರಿ ಅದನ್ನ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಮೂವಿ ನೋಡಿ ಇದಕ್ಕೆ ನಾವು ಕೋಲಾರ್ ಗೋಲ್ಡ್ ಫೀಲ್ಡ್ ಇದು ಅಸ್ತಿತ್ವಕ್ಕೆ ಬರುತ್ತೆ ಎಷ್ಟರಲ್ಲಿ ಅಂದ್ರೆ 1885ರಲ್ಲಿ ಸ್ನೇಹಿತರೆ ಸೊ ಅವಾಗಿಂದ ನಾವು ಬಂಗಾರ ಉತ್ಪಾದನೆ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಹಾಗಾಗಿ ಈಗ ನಾವು ಕೂಡ ನಮ್ಮಲ್ಲಿನೂ ಕೂಡ ಇದರ ಪ್ರಮಾಣ ಕಡಿಮೆ ಆಗಿದೆ ಸ್ನೇಹಿತರೆ ಈಗ ನಾವು ಕೂಡ ಏನಂದ್ರೆ ಬೇರೆ ದೇಶಗಳ ಮೇಲೆ ಅವಲಂಬಿತ ಇದ್ದೇವೆ ಈಗ ಈ ಬಂಗಾರ ನಾವು ನೋಡಿದಾಗ ಇದು ಜಾಸ್ತಿ ನಮಗೆ ಯಾವ ದೇಶಗಳು ಇದನ್ನ ಉತ್ಪಾದನೆ ಮಾಡ್ತಾವ ಅಂದ್ರೆ ಇದನ್ನ ನಾವು ನೋಡಿದಾಗ ಯಾವ ದೇಶಗಳು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾವೆ ನೋಡಿ ಸ್ನೇಹಿತರೆ ಇದನ್ನ ಅಬ್ಸರ್ವೇಷನ್ ಮಾಡಿದಾಗ ಆಫ್ರಿಕಾ ಖಂಡದಲ್ಲಿ ಈ ಆಫ್ರಿಕಾ ಖಂಡ ಏನಿದೆಯಲ್ಲ ಇಲ್ಲಿ ನಮಗೆ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಜೋಹಾನ್ಸ್ಬರ್ಗ್ ಆಫ್ರಿಕಾ ಖಂಡದಲ್ಲಿ ಒಂದು ಸೌತ್ ಆಫ್ರಿಕಾ ಎಬಿಡಿ ವಿಲಿಯರ್ಸ್ ಗೊತ್ತಿಲ್ಲ ನಿಮಗೆ ಎಬಿಡಿ ವಿಲಿಯರ್ಸ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕರ್ನಾಟಕದ ಮೂಲೆಗಳಿಗೂ ಗೊತ್ತಿದ್ದಾನೆ ಅವನು ಹಾಗಾಗಿ ಎಬಿಡಿ ವಿಲಿಯರ್ಸ್ ಸೌತ್ ಆಫ್ರಿಕಾ ದೇಶದವನು ಅವನು ಹೌದಾ ದಕ್ಷಿಣ ಆಫ್ರಿಕಾ ಈ ಸೌತ್ ಆಫ್ರಿಕಾದಲ್ಲಿ ಸ್ನೇಹಿತರೆ ಸೌತ್ ಆಫ್ರಿಕಾ ಯಾವ ಆಫ್ರಿಕಾ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಯಾವ ಖಂಡದಲ್ಲಿ ಈ ಆಫ್ರಿಕಾ ಖಂಡದಲ್ಲಿ ಇದಕ್ಕೆ ನಾವು ಆಫ್ರಿಕಾ ಖಂಡ ಕರಿತೇವೆ ಈ ಆಫ್ರಿಕಾ ಖಂಡ ಏನಿದೆ ಅಲ್ಲ ಸ್ನೇಹಿತರೆ ಇದರಲ್ಲಿ ನಮಗೆ 54 ದೇಶಗಳು ಇದಾವೆ 54 ದೇಶಗಳು ಸೊ ಈ 54 ದೇಶಗಳು ಇದಾವಲ್ಲ ಯಾಕಂದ್ರೆ ಸೊ ನಿಮ್ಮ ವರ್ಲ್ಡ್ ಜಿಯೋಗ್ರಫಿ ಯಾವ ರೀತಿ ಹೇಳಿ ಹೋಗಿದ್ರು ನನಗೆ ಗೊತ್ತಿಲ್ಲ ಬಟ್ ಅಕಾರ್ಡಿಂಗ್ ಟು ಮೈ ಕ್ಲಾಸಸ್ ವರ್ಲ್ಡ್ ಜಿಯೋಗ್ರಫಿ ಅಂಡ್ ಫಿಸಿಕಲ್ ಜಿಯೋಗ್ರಫಿ ಇಸ್ ವೆರಿ ಡಿಫ್ರೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಯಾಕಂದ್ರೆ ಸೊ ನನ್ನ ಪಾತ್ರ ಏನಿದೆ ಅಂದ್ರೆ ಓನ್ಲಿ ಇಂಡಿಯನ್ ಜಿಯೋಗ್ರಫಿ ಹಾಗಾಗಿ ಸೊ ಅವು ಎಲ್ಲ ಪಾರ್ಟ್ ಗಳನ್ನು ನಾನು ತಗೊಂಡಿದೆ ಅಂದ್ರೆ ಇವು ಎಲ್ಲ ಅಂಶಗಳು ನಾನು ಹೇಳ್ತಿದ್ದೆ ಪ್ರತಿಯೊಂದು ಪಾರ್ಟ್ ನಿಮಗೆ ಬಿಚ್ಚಿ ಹೌದಾ ಸೊ ಇಲ್ಲಿ ಏನೇ ಆಗ್ಲಿ ಎಷ್ಟ್ರ ಮಟ್ಟಿಗೆ ಅವರು ಸರ್ಗಳನ್ನು ಚೆನ್ನಾಗಿ ಹೇಳಿರ್ತಾರೆ ಚೆನ್ನಾಗಿ ಪಾಠ ಮಾಡಿರ್ತಾರೆ ಅವ್ರ ಪ್ರಕಾರ ನೆನ್ಪಿಟ್ಕೊಳ್ಳಿ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾದ್ರೆ ಅಗೇನ್ ವಿ ವಾಂಟ್ ಟು ಸ್ಟಾರ್ಟ್ ನಾವು ಮತ್ತೆ ಈ ಕ್ಲಾಸ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಸ್ನೇಹಿತರೆ ಆಫ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅವು ಫ್ರೀ ಆಫ್ ಕಾಸ್ಟ್ ಇರ್ತಾವೆ ನೀವು ಅಟೆಂಡ್ ಆಗಿ ಯಾಕಂದ್ರೆ ಇದಕ್ಕೆ ಬಹಳಷ್ಟು ಪರಿಶ್ರಮ ಹಾಕ್ತಾ ಇದ್ದಾರೆ ಯಾರಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವ್ರು ಲಾಡ್ ಸರ್ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಆನಂದ್ ಕಲ್ಲಾಳ್ ಸರ್ ಆಗಿರ್ಬೋದು ಆನಂದ್ ಕಲ್ಲಾಳ್ ಸರ್ ಅವರು ಈ ನಿಮ್ಮ ಬಡ ವಿದ್ಯಾರ್ಥಿಗಳು ಏನ್ ಎಜುಕೇಶನ್ ಪಡಿತಾ ಇದಾರಲ್ಲ ನಮ್ಮ ಬಡ ವಿದ್ಯಾರ್ಥಿಗಳು ಆಗಿರ್ಬೋದು ನಿಮ್ ಕಡೆಗೆ ಏನ್ ವಿದ್ಯಾರ್ಥಿಗಳು ನೀವು ಯಾರ್ಯಾರಿಗೂ ಒಂದ್ ಸ್ವಲ್ಪ ಇದನ್ನ ಎಲ್ಲ ಸ್ಪ್ರೆಡ್ ಮಾಡಿದಲ್ಲ ಎಲ್ಲಾ ವಿದ್ಯಾರ್ಥಿಗಳು ಆಗಿರ್ಬೋದು ಸೊ ಬಹಳಷ್ಟು ಅವರು ಪರಿಶ್ರಮ ಪಟ್ಟು ಇದನ್ನ ಬೆಳೆಸ್ತಾ ಇದ್ದಾರೆ ಸೊ ಅದರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ಕೂಡ ಆನಂದ್ ಕಲ್ಲಾಳ್ ಸರ್ ಅವ್ರದ ಒಂದು ಹುಟ್ಟುಹಬ್ಬ ಇದೆ ಸ್ನೇಹಿತರೆ ನಾವು ನೀವು ಕೂಡಿ ಅವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅವ್ರ ಹುಟ್ಟುಹಬ್ಬ ಇದೆ ಹೌದಾ ಇವತ್ತಿದೆ ನಾಳೆ ಇದೆ ಸೊ ಐ ಥಿಂಕ್ ದಟ್ ಸೊ ಟುಮಾರೋ ಸೊ ನಾಳೆ ಇದ್ದಿರ್ಬೋದು ಅವರು ಹುಟ್ಟುಹಬ್ಬ ಹಾಗಾಗಿ ನಾವು ನೀವು ಕೂಡಿ ಏನಂದ್ರೆ ಅವರಿಗೆ ಸೊ ಆಯುಷ್ಯ ಮತ್ತೆ ಅವರು ಬಹಳಷ್ಟು ದಿನ ಬದುಕಲಿ ಅವರಿಗೆ 100 ವರ್ಷ ಆಯುಷ್ಯ ಇರಲಿ ಅಂತ
ನಿಮ್ಮ ಆಶೀರ್ವಾದನೂ ಇರಲಿ. ನಮ್ಮ ಮುಖಾಂತರ ನಾವು ಎಲ್ಲರೂ ಕೂಡ ದೇವರಿಗೆ ಪ್ರಯತ್ನ ಮಾಡಿ ಒಂದು ಒಂದು ಪ್ರೇಯರ್ ಆಗಿರಬಹುದು, ದೇವರಿಗೆ ಒಂದು ಒಂದು ಏನು ಒಂದು ಮೂಲದಲ್ಲಿ ನಾವು ಬೇಡ್ಕೊಳ್ಳೋಣ ಅವ್ರ ಪ್ರಕಾರ. ಯಾಕಂದ್ರೆ ಅವರಿಗೆ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವರು ಹೆಲ್ಪ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗೆ ಅವ್ರ ಸೇವೆ ಮುಂದುವರಿಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಅವರಿಗೆ ವಿಶ್ ಇದೆ, ನೀವು ಅಲ್ಲೇ ಇದ್ದಲ್ಲಿ ವಿಶ್ ಮಾಡ್ಬಿಡಿ ಸಾಕು. ಓಕೆ, ಹ್ಯಾವ್ ಎ ನೈಸ್. ಓಕೆ ದೆನ್ ಫೈನ್. ನಾವು ಇಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಈ ಆಫ್ರಿಕಾ ಖಂಡದ ಕಡೆಗೆ ಬಂದಾಗ ಈ ಆಫ್ರಿಕಾ ಖಂಡದಲ್ಲಿ ನಮಗೆ 54 ದೇಶಗಳು ಇದ್ದಾವೆ. ಎಷ್ಟು ದೇಶಗಳು? 54. ಈ 54 ದೇಶಗಳಲ್ಲಿ ನಮಗೆ ಸೌತ್ ಆಫ್ರಿಕಾ ಅನ್ನುವಂತ ಒಂದು ದೇಶ ಇದೆ. ಈ ಸೌತ್ ಆಫ್ರಿಕಾ ಅನ್ನುವಂತ ದೇಶದಲ್ಲಿ ನಾವು ಸ್ನೇಹಿತರೆ ಒಂದು ಗಣಿ ಇದೆ. ಯಾವ್ದಂದ್ರೆ ಜೋಹಾನ್ಸ್ಬರ್ಗ್ ಅನ್ನುವಂತ ಗಣಿ ಇದೆ. ಯಾವುದು? ಜೋಹಾನ್ಸ್ಬರ್ಗ್. ಇಲ್ಲಿ ನಮಗೆ ಇದು ನೆನ್ಪಿಟ್ಕೊಳ್ಳಿ, ಜೋಹಾನ್ಸ್ಬರ್ಗ್. ಯಾವುದು? ಜೋಹಾನ್ಸ್ಬರ್ಗ್. ಈ ಜೋಹಾನ್ಸ್ಬರ್ಗ್ ಏನ್ ಗಣಿ ಇದೆ ಅಲ್ಲ ಸ್ನೇಹಿತರೆ, ಇಲ್ಲಿ ನಮಗೆ ಬಂಗಾರ ಸಿಗತ್ತೆ. ಏನ್ ಸಿಗತ್ತೆ? ಬಂಗಾರ. ಜೋಹಾನ್ಸ್ಬರ್ಗ್ ಇದು ನಮಗೆ ಬಂಗಾರಕ್ಕೆ ಪ್ರಸಿದ್ಧ ಆಗಿದೆ. ನೆಕ್ಸ್ಟ್ ಇನ್ನೊಂದು ಗಣಿ ಇದೆ ಸ್ನೇಹಿತರೆ, ಇಲ್ಲಿ ಜೋಹಾನ್ಸ್ಬರ್ಗ್ ದ ಈ ಸೌತ್ ಆಫ್ರಿಕಾದಲ್ಲಿ ಒಂದು ಜೋಹಾನ್ಸ್ಬರ್ಗ್ ಎದಕ್ಕೆ ಪ್ರಸಿದ್ಧವಾಗಿದೆ? ಬಂಗಾರಕ್ಕೆ. ಇನ್ನೊಂದು ನಮಗೆ ಇಲ್ಲಿ ಗಣಿ ಇದೆ, ಕಿಂಬರ್ಲಿ. ಯಾವುದು? ಕಿಂಬರ್ಲಿ. ಇಲ್ಲಿ ನಮಗೆ ಈ ಕಿಂಬರ್ಲಿ ಅನ್ನುವಂತ ಒಂದು ಗಣಿ ಇದೆ. ಈ ಕಿಂಬರ್ಲಿ ಅನ್ನುವಂತ ಗಣಿಯಲ್ಲಿ ನಮಗೆ ಏನು ದೊರೆಯುತ್ತೆ ಅಂದ್ರ ವಜ್ರ ದೊರೆಯುತ್ತೆ ಸ್ನೇಹಿತರೆ. ಏನ್ ದೊರೆಯುತ್ತೆ? ವಜ್ರ. ಇಲ್ಲಿ ನಮಗೆ ವಜ್ರ ದೊರೆಯುತ್ತೆ ಎಲ್ಲಿ? ಕಿಂಬರ್ಲಿ ಅನ್ನುವಂತ ಗಣಿಯಲ್ಲಿ ಡೈಮಂಡ್, ಆರ್ ವಿ ಕ್ಯಾನ್ ಸೇ ದಟ್ ವಜ್ರ. ಸೊ ಈ ರೀತಿ ಈ ಭಾಗದಲ್ಲಿ ಈ ಆಫ್ರಿಕಾ ಖಂಡನು ಕೂಡ ಈ ಜೋಹಾನ್ಸ್ಬರ್ಗ್ ದಲ್ಲಿ ಬಂಗಾರ ದೊರೆಯುತ್ತಿಲ್ಲ. ಹಾಗಾಗಿ ಈ ಸೌತ್ ಆಫ್ರಿಕಾ ಇದರೊಳಗ ಲೀಡಿಂಗ್ ಪ್ರೊಡ್ಯೂಸರ್ ಇದೆ. ಯಾವುದು? ಸೌತ್ ಆಫ್ರಿಕಾ. ಇದರೊಳಗ ಈ ಬಂಗಾರ. ಹಾಗಾಗಿ ಸೌತ್ ಆಫ್ರಿಕಾ ಆಗಿರ್ಬೋದು ಸ್ನೇಹಿತರೆ, ಚೀನಾ ಆಗಿರ್ಬೋದು, ಚೀನಾ ಮತ್ತು ಭಾರತ ಇದರೊಳಗ ಉತ್ಪಾದನೆಯಲ್ಲಿ ಲೀಡಿಂಗ್ ದಲ್ಲಿ ಇದಾವೆ. ಏನು? ಬಂಗಾರ. ಸೌತ್ ಆಫ್ರಿಕಾ, ಚೀನಾ, ಭಾರತ ಇದರೊಳಗ ಲೀಡಿಂಗ್ ಇದಾವೆ. ಹಾಗಾಗಿ ಈಗ ಇದನ್ನ ಜಾಸ್ತಿ ಕಂಜೂಮ್ ಮಾಡೋರು ಯಾರು? ಕಂಜೂಮ್ ಅಂದ್ರೆ ತಿನ್ನುವುದಲ್ಲ, ಉಪಯೋಗ ಮಾಡೋರು. ಬಂಗಾರವನ್ನು ಇದನ್ನ ಜಾಸ್ತಿ ಯಾರು ಉಪಯೋಗ ಮಾಡ್ಕೋತಾರ ಅಂದ್ರೆ ಸ್ನೇಹಿತರೆ, ಭಾರತ ದೇಶದವರು. ಯಾರು? ಭಾರತ. ಭಾರತದಲ್ಲಿ ಇದನ್ನ ಜಾಸ್ತಿ ಬಳಕೆ ಮಾಡ್ತಾರೆ. ಈ ಭಾರತದಲ್ಲಿ ಜಾಸ್ತಿ ಬಳಕೆ ಮಾಡೋರು ದಕ್ಷಿಣ ಭಾರತದವರು. ಯಾವ ಭಾರತ? ದಕ್ಷಿಣ ಭಾರತ. ಈ ದಕ್ಷಿಣ ಭಾರತ ಕಡೆಗೆ ಹೋಗಿ ನೀವು ಈ ನಮ್ ಕರ್ನಾಟಕ ಬೇಡಿ, ತಮಿಳ್ನಾಡು, ಆಂಧ್ರ ಪ್ರದೇಶ ಕಡೆ ಹೋಗ್ರಿ ಸ್ನೇಹಿತರೆ, ನೀವು ಅಲ್ಲಿ ಎಲ್ಲ ಕೊಳ್ಳ ಎಷ್ಟೋ ಕಣ ಬಂಗಾರ ಹಾಕೊಂಡಿರ್ತಾರೆ ಅವರೆಲ್ಲ. ಬಂಗಾರದ ಮೇಲೆ ಜಾಸ್ತಿ ಪ್ರೀತಿ ಅವ್ರಿಗೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಇದನ್ನ ಬಳಕೆ ಮಾಡೋರು ಯಾರಂದ್ರ ಭಾರತ ದೇಶ. ಭಾರತ ದೇಶದಲ್ಲಿ ದಕ್ಷಿಣ ಭಾರತ. ಹೌದಾ? ಸೊ ಅದಕ್ಕೆ ನೀವು ಈ ಬಂಗಾರವನ್ನು ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. ಇದರ ಮೇಲೆ ಕ್ವಶನ್ಸ್ಗಳು ಆಗಾಗ ಕೇಳ್ತಾನೆ ಇರ್ತಾರೆ. ಈಗ ನೋಡಿ, ನಾವು ಈ ಬಂಗಾರದ ಬಗ್ಗೆ ಒಂದ್ ಸ್ವಲ್ಪ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಈ ಬಂಗಾರ ಅಂದ್ರೆ ನಾನು ಏನಂತ ಹೇಳಿದೆ, ಇದು ಹಳದಿ ಲೋಹ. ಹೌದಾ? ಈ ಹಳದಿ ಲೋಹವನ್ನು ನಮಗೆ ಕರ್ನಾಟಕದಲ್ಲಿ ಇದು ಸಿಗತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಸಿಗತ್ತೆ ಅಂದ್ರೆ ದಕ್ಕನ ಪ್ರಸ್ಥಭೂಮಿಯಲ್ಲಿ ಇರುವಂತ ಕರ್ನಾಟಕದಲ್ಲಿ ಇದರ ಪ್ರಮಾಣ ಇದೆ ಅಂತ ನೋಡಿದ್ದೇವೆ ಸ್ನೇಹಿತರೆ. ಸೊ ಇದನ್ನ ದಕ್ಕನ ಪ್ರಸ್ಥಭೂಮಿಯಲ್ಲಿ ಇದು ಇದೆ ಅಂದಾಗ ಇದರ ಉತ್ಪಾದನೆ ಮತ್ತು ಇದರ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಯಾರು ಪ್ರಥಮ ಇದ್ದಾರೆ? ಕರ್ನಾಟಕ. ಈಗ ಕರ್ನಾಟಕದಲ್ಲಿ ಇದು ಎಲ್ಲಿ ದೊರೆಯುತ್ತೆ ನಮಗೆ? ರಾಯಚೂರದ ಹಟ್ಟಿ, ಕೋಲಾರದ ಚಾಂಪಿಯನ್ ರೀಫ್, 1.5 ಕಿಲೋಮೀಟರ್ ಆಳ ಇದೆ ಅಂತ ಹೇಳಿದೆ ಸ್ನೇಹಿತರೆ. ಭಾರತದ ಅತಿ ಆಳವಾದಂತ ಗಣಿ ಇದು. ನೆಕ್ಸ್ಟ್ ಓರಿಗಾಂವ್, ನಂದಿದುರ್ಗ ಅಲ್ಲಿ ಇದೆ. ನೆಕ್ಸ್ಟ್ ಇದರ ನಿಕ್ಷೇಪ ಗದಗದ ಹತ್ತಿರ, ಗದಗದ ಕಪ್ಪದ ಗುಡ್ಡ. ಹೌದಾ? ಈ ಕಪ್ಪದ ಗುಡ್ಡದಲ್ಲಿ ಏನಂದ್ರೆ ಗಣಿಗಾರಿಕೆ ಮಾಡ್ಬೇಕಂತ ಮಾಡಿದ್ರು, ಬಟ್ ಇಲ್ಲಿ ಗಣಿಗಾರಿಕೆ ಮಾಡಿಸ್ಲಿಕ್ಕೆ ಕೊಡ್ಲಿಲ್ಲ ಸ್ನೇಹಿತರೆ. ಗಣಿಗಾರಿಕೆ ನಮ್ಮ ಭಾರತ ದೇಶದಲ್ಲಿ ಇರುವಂತ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರುವಂತ ಸೊ ಕೆಲವೊಂದು ಸ್ವಾಮೀಜಿಗಳು ಇದರ ಅಪೋಸ್ ಹೋದ್ರು. ಕೆಲವೊಂದ್ಸರ್ತಿ ನಮ್ಮ ಸ್ವಾಮೀಜಿಗಳನ್ನು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಯಾವಾಗ್ಲೂ ಮಾಡ್ತಿರ್ತಾರೆ. ಕೆಲವೊಂದ್ಸರ್ತಿ ಇಂಥ ಪರಿಸರ ಬಗ್ಗೆ ಬಂದಾಗಲೂ ಕೂಡ ತಮ್ಮ ಕಾಂಟ್ರಿಬ್ಯೂಷನ್ ಬಹಳಷ್ಟು ಇರುತ್ತೆ. ಅವಾಗ ಅವ್ರು ಏನಂದ್ರೆ, ನೀವು ಕಪ್ಪದ ಗುಡ್ಡದಲ್ಲಿ ಗಣಿಗಾರಿಕೆ ಮಾಡಿದ್ರೆ ಅಲ್ಲಿ ಇರುವಂತಹ ಸಸ್ಯ ಸಂಪನ್ಮೂಲಗಳು ಎಲ್ಲ ನಶಿಸಿ ಹೋಗ್ತಾವೆ, ಅಲ್ಲಿ ಔಷಧೀಯ ಸಸ್ಯಗಳಿದಾವೆ, ಅಲ್ಲಿ ಗಣಿಗಾರಿಕೆ ಮಾಡಕೂಡದು ಅಂತ ಅವ್ರು ಬಹಳಷ್ಟು ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದ್ರು. ಎಲ್ಲಿ ಕಂದ್ರಂದ್ರ ಇದು ಏನಾಕಿತ್ತಂದ್ರ ಕಪ್ಪದ ಗುಡ್ಡದಲ್ಲಿನೂ ಕೂಡ ಗಣಿಗಾರಿಕೆ ಸ್ಟಾರ್ಟ್ ಆಗ್ಬಿಡ್ತಿತ್ತು ಸ್ನೇಹಿತರೆ. ಏನು ಈ ಗಣಿಗಾರಿಕೆ? ಯಾಕಂದ್ರೆ ನಾವು
ನಮ್ಮ ಅನುಕೂಲಕ್ಕೋಸ್ಕರವೇ ಮಾಡಿದೇವು ಅಂದ್ರೆ ಅಲ್ಲಿ ಇರುವಂತ ಎಲ್ಲಾ ಜೀವಿಗಳು ಏನಾಗ್ತಾವ ಅಂದ್ರೆ ಸಸ್ಯಗಳು ಜೀವಿಗಳು ಅಳಿದು ಹೋಗ್ಬಿಡ್ತಾವೆ ಸ್ನೇಹಿತರೆ. ಅವು ಯಾವಾಗ ನಶಿಸಿ ಹೋಗ್ಬಿಡ್ತಾವೋ ಅವಾಗ ನಾವು ಕೂಡ ನಮ್ಮ ನಮಗೂ ಕೂಡ ಬಹಳಷ್ಟು ಸಮಸ್ಯೆ ಆಗತ್ತೆ. ಹೌದಾ? ಸೊ ಇಲ್ಲಿ ನಾವು ಇಷ್ಟೆಲ್ಲ ಅಂಶಗಳನ್ನು ನಾವು ನೋಡಿದಾಗ ಕಪ್ಪದ ಗುಡ್ಡದಲ್ಲಿ ಇದರ ರಿಸರ್ವ್ ಇದೆ ಜಾಸ್ತಿ. ನೆಕ್ಸ್ಟ್ ಜಾರ್ಖಂಡ್ ದಲ್ಲಿನೂ ಕೂಡ ಇದೆ. ನೆಕ್ಸ್ಟ್ ಇದರ ನಿಕ್ಷೇಪದಲ್ಲಿ ನಮಗೆ ಇವು ಕಪ್ಪದ ಗುಡ್ಡ ಆಗಿರ್ಬೋದು ಮತ್ತು ಜಾರ್ಖಂಡ್ ಇದೆ. ಇದರ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಯಾವ್ದಿತ್ತು? ಕರ್ನಾಟಕ. ನೆಕ್ಸ್ಟ್ ಇದು ನೋಡ್ರಿ, ಉತ್ಪಾದನೆಯಲ್ಲಿನೂ ಕರ್ನಾಟಕ ಪ್ರಥಮ ಸ್ಥಾನ, ನಿಕ್ಷೇಪದಲ್ಲಿನೂ ಕರ್ನಾಟಕ ಪ್ರಥಮ ಸ್ಥಾನ. ನೆಕ್ಸ್ಟ್ ನಿಕ್ಷೇಪದಲ್ಲಿ ಆಂಧ್ರ ಪ್ರದೇಶ ಇದೆ. ನೆಕ್ಸ್ಟ್ ಜಾರ್ಖಂಡ್ ಇದೆ ಸ್ನೇಹಿತರೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಭಾರತ ದೇಶದಲ್ಲಿ ಸೊ ಇದರ ಒಂದು ಕನ್ಸ್ಯೂಮ್ ಅಂದ್ರೆ ಇದನ್ನ ಬಳಕೆ ಮಾಡುವಂತದ್ದು ದಕ್ಷಿಣ ಭಾರತ ಜಾಸ್ತಿ. ನೆಕ್ಸ್ಟ್ ಇದನ್ನ ಭಾರತ ದೇಶದಲ್ಲಿ ನಾವು ಒಂದ್ ಸ್ವಲ್ಪ ಇದನ್ನ ಅಬ್ಸರ್ವೇಷನ್ ಮಾಡಿದಾಗ ದಕ್ಷಿಣ ಭಾರತದಲ್ಲಿ ಇದನ್ನ ಜಾಸ್ತಿ ಬಳಕೆ ಮಾಡ್ಕೋತಾರೆ ಅಂತ ನಾವು ಹೇಳಿದ್ದೇವೆ. ನೆಕ್ಸ್ಟ್ ಇದು ಎಲ್ಲಿ ಜಾಸ್ತಿ ದೊರೆಯುತ್ತೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ. ಈ ಆಫ್ರಿಕಾ ಖಂಡದಲ್ಲಿ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಜೋಹಾನ್ಸ್ಬರ್ಗ್ ದಲ್ಲಿ ಏನಿದೆ ಅಂದ್ರೆ ಬಂಗಾರದ ಗಣಿ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಈ ಸೌತ್ ಆಫ್ರಿಕಾದಲ್ಲಿ ನಮಗೆ ಕಿಂಬರ್ಲಿ ಅನ್ನುವಂಥದ್ದು ಒಂದು ವಜ್ರದ ಗಣಿ ಇದೆ, ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಇದು ಸೌತ್ ಆಫ್ರಿಕಾ ಲೀಡಿಂಗ್ ಪ್ರೊಡ್ಯೂಸರ್ ಇದೆ. ಚೀನಾ ಭಾರತ ಈ ರೀತಿ ಇದೆ ಅಂತ ನಾವು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದನ್ನ ನೀವು ಈ ಬಂಗಾರದ ಬಗ್ಗೆ ನಿಮಗೆ ಇಷ್ಟು ಗೊತ್ತಿರಲಿ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಬಂಗಾರ ಆಯ್ತು. ಬಂಗಾರ ಆದ ನಂತರ ನಮಗೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಸ್ನೇಹಿತರೆ, ಈ ಗ್ರಾನೈಟ್. ಯಾವುದು? ಗ್ರಾನೈಟ್. ಹೌದಾ? ಈಗ ಈ ಗ್ರಾನೈಟ್ ಎಲ್ಲಿಂದ ಬಂತು? ಗ್ರಾನೈಟ್ ಏನ್ ವಿಶೇಷತೆ? ಯಾಕೆ ಇದು ಗ್ರಾನೈಟ್ ನಮಗೆ ಕಾಸ್ಟ್ಲಿ ಆಗಿರತ್ತೆ? ಈಗ ನೋಡಿ, ಈ ಗ್ರಾನೈಟ್ ಆಗಬೇಕಂದ್ರೆ ಸ್ನೇಹಿತರೆ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಜ್ವಾಲಾಮುಖಿ ಆದಾಗ ಏನಾದಾಗ ಜ್ವಾಲಾಮುಖಿ. ಈಗ ನೋಡಿ, ಜ್ವಾಲಾಮುಖಿ ಆಗತ್ತೆ, ನಾವು ಏನತ್ ನೋಡ್ಬೇಕಾಗತ್ತೆ, ಜ್ವಾಲಾಮುಖಿ. ಈಗ ಜ್ವಾಲಾಮುಖಿ ಆಯ್ತಂದ್ರೆ ಸ್ನೇಹಿತರೆ ಈ ಗ್ರಾನೈಟ್ ಹೆಂಗ್ ಬರುತ್ತೆ ವಿಚಾರ ಮಾಡಿ, ಎಲ್ಲಿಂದ ಬರುತ್ತೆ, ಯಾವ ರೀತಿ ಬರುತ್ತೆ? ಇದು ಜ್ವಾಲಾಮುಖಿ, ಜ್ವಾಲಾಮುಖಿ. ಹೌದಾ? ಜ್ವಾಲಾಮುಖಿ ಅಂದ್ರೆ ಭೂಮಿಯ ಅಂತರಾಳದಿಂದ ಲಾವರಸವು ಘನ ದ್ರವ ಮತ್ತು ಅನಿಲ ರೂಪದಲ್ಲಿ ಹೊರಹೊಮ್ಮುವುದು. ಜ್ವಾಲಾಮುಖಿ ಅಂದ್ರೆ ಏನು? ಭೂಮಿಯ ಅಂತರಾಳದಿಂದ ಲಾವರಸವು ಘನ ದ್ರವ ಮತ್ತು ಅನಿಲ ರೂಪದಲ್ಲಿ ಹೊರಹೊಮ್ಮುತ್ತದೆ. ಆಗ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಈ ಭೂಮಿಯ ಅಂತರಾಳದಿಂದ ಈ ಲಾವರಸ ಏನು ಹೊರಹೊಮ್ಮತ್ತಲ್ಲ, ಏನು ಲಾವರಸ ಹೊರಹೊಮ್ಮಿದಾಗ ಅಲ್ಲಿಂದ ನಮಗೆ ಏನಾಗತ್ತೆ ಅಂದ್ರೆ ಈ ಭೂಮಿಯ ಅಂತರಾಳದಿಂದ ಲಾವರಸವು ಹೊರಹೊಮ್ಮಿದಾಗ ಏನಾಗತ್ತೆ ಅಂತ ನಾವು ಅಬ್ಸರ್ವೇಷನ್ ಮಾಡೋಣ. ಯಾಕಂದ್ರೆ ಅಂದ್ರೆ ಫ್ರೆಶ್ ಪೇಸ್ ತಗೊಳ್ಳೋಣ ಸ್ನೇಹಿತರೆ. ಇಲ್ಲಿಕಂದ್ರೆ ಅದು ನಮಗೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಡಿಫಿಕಲ್ಟಿ ಆಗ್ಬಿಡತ್ತೆ. ಈಗ ಇದನ್ನ ನೋಡಿ, ಜ್ವಾಲಾಮುಖಿ ಅಂದ್ರೆ ಭೂಮಿಯ ಅಂತರಾಳದಿಂದ ಲಾವರಸವು ಘನ ದ್ರವ ಮತ್ತು ಅನಿಲ ರೂಪದಲ್ಲಿ ಹೊರಹೊಮ್ಮುತ್ತದೆ. ಹೌದಾ? ಈಗ ಹೊರಹೊಮ್ಮಿದಾಗ ಇಲ್ಲಿ ಏನಾಗತ್ತೆ ಅಂದ್ರೆ ಕೆಲವೊಂದ್ಸರ್ತಿ ಲಾವಾವು ಭೂಮಿಯ ಅಂತರಾಳದಲ್ಲಿನೇ ಏನಾಗತ್ತೆ ಅಂದ್ರೆ ಹೆಪ್ಪಗಟ್ಟತ್ತೆ, ಕೆಲವೊಂದ್ಸರ್ತಿ ಹೊರಗಡೆಗೆ ಬರುತ್ತೆ. ಈಗ ನೋಡಿ, ನೀವು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಗ್ರಾನೈಟ್ ಅಂತ ಹೇಳಿದೆ ನಾನು. ಯಾರೈಟ್? ಗ್ರಾನೈಟ್. ಈ ಗ್ರಾನೈಟ್ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡುವಾಗ ಸ್ನೇಹಿತರೆ, ಈ ಗ್ರಾನೈಟ್ ಏನಿದೆ ಅಲ್ಲ, ಇದು ಜ್ವಾಲಾಮುಖಿ. ನಾವು ಜ್ವಾಲಾಮುಖಿ ಆದಾಗ ಯಾವುದು? ಜ್ವಾಲಾಮುಖಿ. ಈ ಜ್ವಾಲಾಮುಖಿ ಆದಾಗ ಭೂಮಿಯ ಅಂತರಾಳದಿಂದ ಏನಾಗತ್ತೆ ಅಂದ್ರೆ ಲಾವರಸ ಹೊರಹೊಮ್ಮತ್ತೆ ಸ್ನೇಹಿತರೆ. ಏನು? ಈ ಭೂಮಿಯ ಅಂತರಾಳದಿಂದ ಲಾವರಸವು ಏನಾಗತ್ತೆ ಅಂದ್ರೆ ಹೊರಗಡೆಗೆ ಬರುತ್ತೆ. ಈ ಭೂಮಿಯ ಅಂತರಾಳದಿಂದ ಲಾವರಸ ಹೊರಗೆ ಬರಬಹುದು, ಅಥವಾ ಭೂಮಿಯ ಅಂತರಾಳದಿಂದ ಏನು ಲಾವರಸ ಅಂತ ಕರಿತೇವೆ, ಲಾವರಸ ಇದು ಹೊರಹೊಮ್ಮಬಹುದು. ಕೆಲವೊಂದತ್ತೆ ಈ ಮೇಲಿನ ಪದರ ಬಹಳಷ್ಟು ಗಟ್ಟಿ ಇತ್ತಂದ್ರೆ, ಭೂಮಿಯ ಮೇಲಿನ ಪದರ ಇದು ಬಹಳಷ್ಟು ಗಟ್ಟಿ ಇತ್ತಂದ್ರೆ ಈ ಲಾವಾ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಭೂಮಿಯ ಅಂತರಾಳದಲ್ಲಿನೇ ಈ ರೀತಿನೇ ಹೆಪ್ಪಗಟ್ಬಿಡತ್ತೆ ಒಳಗಡೆಗೆನೆ. ಹೌದಾ? ಒಳಗಡೆಗೆನೆ ಇದು ಏನಾಗ್ಬಿಡತ್ತೆ ಅಂದ್ರೆ ಹೆಪ್ಪಗಟ್ಟತ್ತೆ. ಸೊ ಈ ಒಳಗಡೆಗೆನೆ ಈ ಲಾವಾ ಫ್ಲೋ ಆಗಿ ಏನಾಗತ್ತೆ ಅಂದ್ರೆ ಹೆಪ್ಪಗಟ್ಬಿಡತ್ತೆ. ಇದಕ್ಕೆ ನಾವು ಅಂತರ್ಸರಣ. ಯಾವುದು? ಅಂತರ್ಸರಣ. ಇದಕ್ಕೆ ನಾವು ಅಂತರ್ಸರಣ. ಹೌದಾ? ಅಂತರ್ಸರಣ ಅಗ್ನಿಶಿಲೆ ಅಂತ ಕರಿತೇವೆ. ಯಾವ ಶಿಲೆ? ಅಂತರ್ಸರಣ ಅಗ್ನಿಶಿಲೆ ಸ್ನೇಹಿತರೆ. ಇದು ಈ ಅಂತರ್ಸರಣ ಅಗ್ನಿಶಿಲೆ ಒಳಗೆ ನಮಗೆ
ಯಾವ್ಯಾವ ಇರ್ತಾವ ಅಂದ್ರ ವಿ ಕ್ಯಾನ್ ಸೇ ದಟ್ ಅಂತರ್ತನ ಅಗ್ನಿ ಶಿಲೆ ಒಳಗ್ ನಮಗೆ ಯಾವ್ಯಾವ ಶಿಲೆಗಳು ಕಂಡು ಬರ್ತಾವ ಅಂದ್ರ ಸ್ನೇಹಿತರೆ ಈ ಗಾಬ್ರೋ 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 ಯಾವ್ದಿದೆ ಹೇಳಿ ನಮಗೆ ಅಂತರ್ತನ ಅಗ್ನಿ ಶಿಲೆಗಳೊಳಗೆ ನಮಗೆ ಗಾಬ್ರೋ ಯಾವ್ದಿದೆ ಗಾಬ್ರೋ ಅಂತ ಹೇಳ್ತೇವೆ ಸ್ನೇಹಿತರೆ ಗಾಬ್ರೋ ಹೌದಾ ಗಾಬ್ರೋ ಗ್ಯಾಬ್ರೋ ಯಾವುದು ಗ್ಯಾಬ್ರೋ ಗಾಬ್ರೋ ಆಗಿರ್ಬೋದು ಗ್ಯಾಬ್ರೋ ಆಗಿರ್ಬೋದು ಮತ್ತು ನೆಕ್ಸ್ಟ್ ನಮಗೆ ಇಲ್ಲದಿಂದ ಗಾಬ್ರೋ ಗ್ಯಾಬ್ರೋ ಅದು ಆದ್ಮೇಲೆ ಡೈಕ್ ಡೈಕ್ ಸೀಲ್ ಸೀಲ್ ಆಮೇಲೆ ನೆಕ್ಸ್ಟ್ ನಮಗೆ ಏನ್ ಬರುತ್ತೆ ಅಂದ್ರ ವಿ ಕ್ಯಾನ್ ಸೇ ದಟ್ ಗಾಬ್ರೋ ಗ್ಯಾಬ್ರೋ ಡೈಕ್ ಸೀಲ್ ಲ್ಯಾಕೋಲಿತ್ ಯಾವುದು ಲ್ಯಾಕೋ ಲ್ಯಾಕೋಲಿತ್ ಲ್ಯಾಕೋಲಿತ್ ಬಾತೋಲಿತ್ ಬಾತೋ ನೆನ್ಪಿಟ್ಕೊಳ್ಳಿ ಬಾತೋಲಿತ್ ಬಾತೋ ಲಿತ್ ಆಮೇಲೆ ಫ್ಯಾಕೋಲಿತ್ ಯಾವುದು ಫ್ಯಾಕೋ ಫ್ಯಾಕೋಲಿತ್ ಹೌದಾ ಫ್ಯಾಕೋಲಿತ್ ನೆಕ್ಸ್ಟ್ ನಮಗೆ ಈ ಗ್ರಾನೈಟ್ ಯಾವುದು ಗ್ರಾನೈಟ್ ಯಾವ್ದಿದೆ ಗ್ರಾನೈಟ್ ಸ್ನೇಹಿತರೆ ಗ್ರಾನೈಟ್ ಇವೆಲ್ಲ ಭೂಮಿಯ ಅಂತರಾಳದಲ್ಲಿನೇ ಲಾವಾ ತಂಪಾಗಿ ಘನೀಕರಣ ಹೊಂದಿ ಇವು ಶಿಲೆಗಳು ನಿರ್ಮಿತವಾಗ್ತವೆ ಸ್ನೇಹಿತರೆ ಯಾವುದು ಗಾಬ್ರೋ ಗ್ಯಾಬ್ರೋ ಡೈಕ್ ಸೀಲ್ ಲ್ಯಾಕೋಲಿತ್ ಬಾತೋಲಿತ್ ಫ್ಯಾಕೋಲಿತ್ ಮತ್ತು ಗ್ರಾನೈಟ್ ಈ ಗ್ರಾನೈಟ್ ಕೂಡ ಎದರಿಂದ ನಿರ್ಮಿತವಾಗಿದೆ ಲಾವಾದಿಂದ ಇದಕ್ಕೆ ನಾವು ಅಂತಸ್ತಣ್ಣ ಅಗ್ನಿ ಶಿಲೆ ಅಂತ ಕರಿತೇವೆ ಹಾಗಾದ್ರೆ ಈ ಗ್ರಾನೈಟ್ ಏನಿದೆ ಅಲ್ಲ ಸ್ನೇಹಿತರೆ ಇದು ಒಂದ್ ಸ್ವಲ್ಪ ಬೆಲೆ ಬಾಳುವಂತ ಶಿಲೆ ಆಗಿದೆ ಯಾವುದು ಗ್ರಾನೈಟ್ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಭೂಮಿಯ ಅಂತರಾಳದಲ್ಲಿ ಲಾವಾ ಹೆಪ್ ಕಟ್ಟಿದಾಗ ಯಾವ ಶಿಲೆಗಳು ನಿರ್ಮಿತವಾಗುತ್ತೆ ಈ ರೀತಿ ಭೂಮಿಯ ಅಂತರಾಳದಲ್ಲಿ ಲಾವಾ ಹೆಪ್ ಕಟ್ಟಿದಾಗ ಸ್ನೇಹಿತರೆ ಅಂತರ್ಸ್ತಣ್ಣ ಅಗ್ನಿ ಶಿಲೆ ಆಗತ್ತೆ ತಿಳಿದೆ ನಾನು ಯಾವ್ಯಾವ ಗಾಬ್ರೋ ಗೆಬ್ರೋ ಡೈ ಸೀಲ್ ಲ್ಯಾಕೋಲಿತ್ ಬಾತೋಲಿತ್ ಫ್ಯಾಕೋಲಿತ್ ಮತ್ತು ಗ್ರಾನೈಟ್ ಹಾಗಾಗಿ ಈ ಗ್ರಾನೈಟ್ ನು ಕೂಡ ಈ ಜ್ವಾಲಾಮುಖಿದಿಂದ ನಿರ್ಮಿತವಾಗಿರೋದ್ರಿಂದ ಭೂಮಿಯ ಅಂತರಾಳದಲ್ಲಿ ಇದು ಒಂದ್ ಸ್ವಲ್ಪ ಈ ಗ್ರಾನೈಟ್ ಗಳು ಏನಂತಂದ್ರೆ ಕಾಸ್ಟ್ಲಿ ಇರ್ತವೆ ಈಗ ನೋಡ್ರಿ ಮನೆಯೊಳಗೆ ಗ್ರಾನೈಟ್ ಗಳನ್ನು ಬಳಕೆ ಮಾಡ್ತಿರ್ತಾರೆ ಹೌದಾ ಅದನ್ನ ಒಂದ್ ಸ್ಕ್ವೇರ್ ಫುಟ್ ನಾವು ಕೆಲವೊಂದ್ಸರ್ತಿ ನಾಲ್ಕು ಸಾವಿರ ಐದೈದು ಸಾವಿರ ರೂಪಾಯಿ ಅದ್ರ ಪ್ರೈಸ್ ಇರುತ್ತೆ ಗ್ರಾನೈಟ್ ಅಥವಾ 1500 2000 ಸ್ಕ್ವೇರ್ ಫುಟ್ ಬಹಳಷ್ಟು ಕಾಸ್ಟ್ಲಿ ಇರುತ್ತೆ ಅದು ಗ್ರಾನೈಟ್ ಹೌದಾ ಈಗ ಟ್ರೈನ್ ಒಳಗ ಒಂದೊಂದು ಬೋಗಿ ಒಳಗೆ ಒಂದೊಂದೇ ಕಲ್ಲು ಇಟ್ಟಿರ್ತಾರೆ ನೋಡಿ ಅದ್ರ ಆಮೇಲೆ ಪಾಲಿಶ್ ಮಾಡ್ತಾರೆ ಬಟ್ ಈ ಗ್ರಾನೈಟ್ ಏನಿದೆ ಅಂದ್ರೆ ಕಾಸ್ಟ್ಲಿ ಇದೆ ಸ್ನೇಹಿತರೆ ಇದು ನಮಗೆ ಜ್ವಾಲಾಮುಖಿದಿಂದ ನಿರ್ಮಿತವಾಗಿರುತ್ತೆ ಈ ಗ್ರಾನೈಟ್ ಅನ್ನು ನಾವು ಸೊ ಎಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ಸೊ ಮನೆಯಲ್ಲಿ ಫ್ಲೋರಿಂಗ್ ಆಗಿರ್ಬೋದು ಅವ್ರ ಮತ್ತೆ ಬೇರೆ ಬೇರೆ ಪರ್ಪಸ್ ದಲ್ಲಿ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಅವುಗಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಬಳಕೆ ಮಾಡ್ತೇವೆ ಹಾಗಾದ್ರೆ ಈ ಗ್ರಾನೈಟ್ ನಾವು ನೋಡಿದಾಗ ಸ್ನೇಹಿತರೆ ಇದನ್ನ ನಾವು ಇದರ ನಿಕ್ಷೇಪದಲ್ಲಿ ನಮ್ಮ ಕರ್ನಾಟಕನೇ ಏನಿದೆ ಅಂದ್ರೆ ಪ್ರಥಮ ಸ್ಥಾನ ಇದೆ ಯಾವುದು ಈ ಗ್ರಾನೈಟ್ ನಾವು ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡ್ತೇವೆ ಯಾರು ಕರ್ನಾಟಕದವರು ಕರ್ನಾಟಕ ಇದರಲ್ಲಿ ಪ್ರಥಮ ಸ್ಥಾನ ಇದೆ ಕರ್ನಾಟಕದಲ್ಲಿ ಇದು ಎಲ್ಲಿದೆ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಸ್ನೇಹಿತರೆ ಇಲ್ಕಲ್ ಎಲ್ಲಿದೆ ಇದು ಇಲ್ಕಲ್ ಈ ಇಲ್ಕಲ್ ಏನಿದೆ ಅಲ್ಲ ಇದರ ಬಹಳಷ್ಟು ಲೀಡಿಂಗ್ ಒಳಗಿದೆ ಇಲ್ಕಲ್ ಹಾಗಾಗಿ ನಮ್ ಕರ್ನಾಟಕನೇ ಇದನ್ನ 23% ವರೆಗೆ ಏನ್ ಮಾಡ್ಬಿಡುತ್ತೆ ಅಂದ್ರೆ ಉತ್ಪಾದನೆ ಮಾಡ್ಬಿಡುತ್ತೆ ಸ್ನೇಹಿತರೆ ಯಾವುದು ಕರ್ನಾಟಕ ಕರ್ನಾಟಕದಲ್ಲಿ ಇದರ ಪ್ರಮಾಣ ಏನಿದೆ ಅಂದ್ರೆ ಜಾಸ್ತಿ ಇದೆ ಈ ಕರ್ನಾಟಕನೇ ಇದರ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನ ಇದೆ ಉತ್ಪಾದನೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಮತ್ತ ಇದರ ರಿಸರ್ವ್ ಗ್ರಾನೈಟ್ ಜಾಸ್ತಿ ಪ್ರಮಾಣದಲ್ಲಿನೂ ಕೂಡ ಎಲ್ಲಿದೆ ಅಂದ್ರೆ ನಮ್ ಕರ್ನಾಟಕದಲ್ಲಿನೇ ಇದರ ರಿಸರ್ವ್ ಏನಂತೇವಲ್ಲ ನಾವು ರಿಸರ್ವ್ ಅಂತ ಕರಿತೇವೆ ರಿಸರ್ವ್ ಅಂದ್ರೆ ಇದರ ನಿಕ್ಷೇಪದ ಪ್ರಮಾಣ ಜಾಸ್ತಿ ಇದೆ ಎಲ್ಲಿ ಕರ್ನಾಟಕದಲ್ಲಿ ಈ ಕರ್ನಾಟಕ ಬಿಟ್ಟರೆ ಅಂದ್ರೆ ನಿಮಗೆ ರಾಜಸ್ಥಾನ ಈಗ ನೋಡ್ರಿ ಕರ್ನಾಟಕ ಆಗಿರ್ಬೋದು ರಾಜಸ್ಥಾನ ಈ ಸದ್ಯಕ್ಕೆ ಜಾರ್ಖಂಡ್ಗಿಂತ ರಾಜಸ್ಥಾನ ಲೀಡಿಂಗ್ ಒಳಗಿದೆ ಯಾವುದು ಸೆಕೆಂಡ್ ಪ್ಲೇಸ್ ಒಳಗೆ ನೀವು ರಾಜಸ್ಥಾನ್ ತಗೋರಿ ಯಾವ್ದಿದೆ ರಾಜಸ್ಥಾನ ಸ್ನೇಹಿತರೆ ನೆಕ್ಸ್ಟ್ ಜಾರ್ಖಂಡ್ ಹೌದಾ ಸೆಕೆಂಡ್ ನಮಗೆ ಇದು ಏನಿದೆ ಅಂದ್ರ ಈ ರಾಜಸ್ಥಾನ ಯಾವ್ದಿದೆ ನಮಗೆ ರಾಜಸ್ಥಾನ 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 ಅಂತ ಕರಿತೇವೆ ಸ್ನೇಹಿತರೆ ರಾಜಸ್ಥಾನದಲ್ಲಿ ಮಾರ್ಬಲ್ ಗಳು ಬಹಳಷ್ಟು ಫೇಮಸ್ ಮಾರ್ಬಲ್ ಯಾವುದು ಮಾರ್ಬಲ್ ಗ್ರಾನೈಟ್ದು ಮಾರ್ಬಲ್ ಮಾಡಿರ್ತಾರೆ ಮಾರ್ಬಲ್ ಮಾರ್ಬಲ್ಗಳು ನೆಕ್ಸ್ಟ್
ಇಲ್ಲಿದಿಂದ ನೀವು ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ, ಜಾರ್ಖಂಡ್ ಆಗಿರ್ಬೋದು, ಯಾವುದು ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ, ಯಾವ್ದಿದೆ ಜಾರ್ಖಂಡ್. ಮೂರನೇ ತಮಗೆ ನಾವು ಜಾರ್ಖಂಡ್ ಅಂತ ಕರಿತೇವೆ. ಜಾರ್ಖಂಡ್ ಇವು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದ, ಲೀಡಿಂಗ್ ಕರ್ನಾಟಕನೇ ಇದೆ. ನೆಕ್ಸ್ಟ್ ರಾಜಸ್ಥಾನ್, ಜಾರ್ಖಂಡ್. ಈ ಜಾರ್ಖಂಡ್ ಆದ್ಮೇಲೆ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಏನಿದೆ ಅಂದ್ರೆ ಮಧ್ಯಪ್ರದೇಶ್. ಹೌದಾ? ಹಾಗಾದ್ರೆ ಇಲ್ಲಿ ನಾವು ಇಷ್ಟೆಲ್ಲ ಉತ್ಪಾದನೆ ಮಾಡ್ತೀವಿ ಅಂದ್ಮೇಲೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ರಫ್ತುನು ಕೂಡ ಮಾಡ್ತೇವೆ. ಏನ್ ಮಾಡ್ತೇವೆ, ಉತ್ಪಾದನೆ ಆದ ನಂತರ ಇದನ್ನ ನಾವು ಬೇರೆ ಬೇರೆ ದೇಶಗಳಿಗೆ ಏನ್ ಮಾಡ್ತೇವೆ ಅಂದ್ರೆ ರಫ್ತು ಮಾಡ್ತೇವೆ ಸ್ನೇಹಿತರೆ. ಇದನ್ನ ರಫ್ತಿನೊಳಗ ನಮ್ಮಿಂದ ಇದನ್ನ ಜಾಸ್ತಿ ಯಾರು ತಗೋತಾರ ಅಂದ್ರ ಯುರೋಪ್, ಯುರೋಪ್ ಖಂಡದಲ್ಲಿ ಇರುವಂತ ಯುರೋಪ್ ಖಂಡ. ಯಾವ ಖಂಡ? ಯುರೋಪ್. ಈ ಯುರೋಪ್ ಖಂಡ ಏನಿದೆ ಅಲ್ಲ, ಯುರೋಪ್ ದಲ್ಲಿ ಇರುವಂತ ದೇಶಗಳಲ್ಲಿ ಇಟಲಿ, ಯಾವುದು ಇಟ್ಲಿ, ಇದನ್ನ ನಮ್ಮಿಂದ ಜಾಸ್ತಿ ಆಮೋದು ಮಾಡಿಕೊಳ್ಳುತ್ತೆ. ಯಾವುದು ಇಟ್ಲಿ, ನಮ್ಮಿಂದ ಇದನ್ನ ಜಾಸ್ತಿ ಆಮೋದು ಮಾಡಿಕೊಳ್ಳುತ್ತೆ ಸ್ನೇಹಿತರೆ. ಯಾವುದು ಇಟ್ಲಿ. ಹಾಗಾಗಿ ಇಟ್ಲಿಯನ್ನು ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರ ನೆನ್ಪಿಟ್ಕೋಬೇಕಾಗತ್ತೆ, ಇಟ್ಲಿಯು ನಮ್ಮಿಂದ ಜಾಸ್ತಿ ಆಮೋದು ಮಾಡಿಕೊಳ್ಳುತ್ತೆ. ಇಟ್ಲಿ ಆದ ನಂತರ ನಮಗೆ ಚೀನಾ ಇದೆ, ಇವೇತೆ ಇದೆ ಮತ್ತು ತೈವಾನ್. ಈ ಚೀನಾದಲ್ಲಿ ಏನ್ ದೊರೆಯಂಗಿಲ್ಲ ಏನ್ರಿ, ಇದು ಚೀನಾದಲ್ಲಿನೂ ಇದೆ, ಆದ್ರೂ ಕೂಡ ನಮ್ಮ ಕಡೆಯಿಂದ ಇವರು ತರಿಸ್ಕೋತಾರೆ. ಯಾರು? ಚೀನಾದ. ಯಾಕಂದ್ರೆ ಅಂದ್ರೆ ಈ ಚೀನಾ ತಮ್ಮಲ್ಲಿ ಇರುವಂತ ಖನಿಜ ಸಂಪನ್ಮೂಲಗಳನ್ನು ಹಾಗೆ ಇಟ್ಟು ತಾನು ಬೇರೆ ದೇಶಗಳಿಂದ ಇದನ್ನ ತರಿಸ್ಲಿಕ್ಕೆ ಏನ್ ಮಾಡತ್ತೆ ಅಂದ್ರೆ ಅದರ ಪ್ರಯತ್ನ ಮಾಡ್ತಾ ಇದೆ. ಈಗ ನೋಡಿ, ಅಫ್ಘಾನಿಸ್ತಾನ್ ಇಶ್ಯೂದಲ್ಲಿ ಚೀನಾ ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ತಂದ್ರ, ಅಫ್ಘಾನಿಸ್ತಾನದಲ್ಲಿ ಏನಂದ್ರೆ ಸ್ನೇಹಿತರೆ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳು ಇದೆ. ಎಲ್ಲಿ? ಚೀನಾದ. ಈ ಚೀನಾ ಎದ್ರ ಮೇಲೆ? ಅಫ್ಘಾನಿಸ್ತಾನ ಮೇಲೆ ಕಣ್ಣಾಕ್ತು. ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ಗಳಿಗೆ ಬಹಳಷ್ಟು ಹೆಲ್ಪ್ ಮಾಡ್ತು. ಮಾಡಿದಾಗ ಏನೇ ಮಾಡ್ಲಿ, ಬಟ್ ಏನಂದ್ರಂದ್ರ ಒಂದು ಕ್ಲಿಯರ್ ಉದ್ದೇಶದಿಂದ ಮಾಡ್ಲಿ. ಹೌದಾ? ಅಲ್ಲಿರುವಂತ ಖನಿಜ ಸಂಪನ್ಮೂಲಗಳ ಮೇಲೆ ಕಣ್ಣು ಹಾಕಿ ಅವ್ರಿಗೆ ಹೆಲ್ಪ್ ಮಾಡ್ದಂಗ್ ಮಾಡಿ ಆಮೇಲೆ ಅಲ್ಲಿರುವಂತ ಖನಿಜ ಸಂಪನ್ಮೂಲಗಳನ್ನು ಅವರು ದೋಚ್ಕೊಳ್ಳೋ ಗಣಿಗಾರಿಕೆ ಮಾಡೋದ್ರ ಮುಖಾಂತರ. ಸೊ ಅದಕ್ಕ ಈ ಚೀನಾ ಏನ್ ಮಾಡತ್ತೆ ಅಂತಂದ್ರ ತನ್ನಲ್ಲಿ ಹಾಗೆ ಇಟ್ಕೊಳ್ಳುತ್ತೆ, ಬೇರೆ ದೇಶಗಳಿಂದ ಇದನ್ನ ಆಮೋದು ಮಾಡ್ಕೊಳ್ಳುತ್ತೆ. ಈಗ ನಮ್ಮ ಭಾರತ ದೇಶದಿಂದ ಇದು ಮಾಡ್ಕೊಳ್ತಾ ಇದೆ. ನೆಕ್ಸ್ಟ್ ಈ ಚೀನಾ ಆದ ನಂತರ ಸ್ನೇಹಿತರೆ ಇವೆಸ್ಸೆ, ಯಾವುದು ಇವೆಸ್ಸೆ, ಇವೆಸ್ಸೆನು ಕೂಡ ನಮ್ಮಿಂದ ಇದು ಆಮೋದು ಮಾಡ್ಕೊಳ್ಳುತ್ತೆ. ಯಾವುದು ಇವೆಸ್ಸೆ? ನಮ್ಮ ಭಾರತ ದೇಶದಿಂದ. ಯಾಕಂದ್ರೆ ಅಂದ್ರೆ ಈಗ ನಾವು ಕೆಲವೊಂದ್ಸರ್ತಿ ಕಚ್ಚಾ ಸಂಪನ್ಮೂಲಗಳನ್ನು ಬೇರೆ ದೇಶಗಳಿಗೆ ಕಳ್ಸಿಕೊಡ್ಬಾರ್ದು ಹೆಚ್ಚುವಲಿ, ಆದ್ರೂ ಕೂಡ ನಾವು ಕಳ್ಸಿಕೊಡ್ತೇವೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ದೇಶದಲ್ಲಿನೇ ನಾವು ಸಿದ್ಧ ವಸ್ತುಗಳಾಗಿ ನಾವು ಅದನ್ನ ರಫ್ತು ಮಾಡಿದೀವಿ ಅಂದ್ರೆ ಅದ್ರ ಬೆಲೆ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ನಾವು ಮಾಡ್ತೇವೆ. ನೆಕ್ಸ್ಟ್ ಇಲ್ಲಿದಿಂದ ತೈವಾನ್, ಯಾವುದು ತೈವಾನ್. ಈ ತೈವಾನ್ ದೇಶ ಏನಿದೆ ಅಲ್ಲ ಸ್ನೇಹಿತರೆ, ಇದನ್ನು ಕೂಡ ನಮ್ಮಿಂದ ಆಮೋದು ಮಾಡಿಕೊಳ್ಳುತ್ತೆ. ಆಮೋದು, ಹೌದಾ? ಸೊ ಈಗ ಇಷ್ಟೆಲ್ಲ ಇದು ನಮಗೆ ಆಮೋದು ಮಾಡಿಕೊಳ್ಳುತ್ತೆ ಅಂದ್ರಂದ್ರ ನಾವು ಇದನ್ನ ಎಲ್ಲಿದಿಂದ ಕಳ್ಸ್ಕೊಡ್ತೇವೆ ಅಂದ್ರೆ ಯಾವ ಬಂದರದ ಮುಖಾಂತರ ಇದನ್ನ ಜಾಸ್ತಿ ನಾವು ರಫ್ತು ಮಾಡ್ತೇವೆ ನೋಡ್ರಿ. ಈ ಭಾರತ ದೇಶದಲ್ಲಿ ಇಲ್ಲಿ ನಮಗೆ ಕರ್ನಾಟಕದ ಒಂದು ಮರ್ಮ, ಈ ನವಮಂಗಳೂರು, ಕರ್ನಾಟಕದ ನವಮಂಗಳೂರು ಬಂದರು, ಕರ್ನಾಟಕದ ನವಮಂಗಳೂರು ಬಂದರು ಇದರಲ್ಲಿದ್ದ ಇದನ್ನ ರಫ್ತು ಮಾಡ್ತೇವೆ ಸ್ನೇಹಿತರೆ. ನೆಕ್ಸ್ಟ್ ಗೋವಾ ಕಡೆಗೆ ಇರುವಂತ ಮರ್ಮ ಗೋವಾ ಬಂದರು, ಯಾವ ಬಂದರು? ಮರ್ಮ ಗೋವಾ ಸ್ನೇಹಿತರೆ, ಇಲ್ಲಿದಿಂದ ಇದನ್ನ ನಾವು ರಫ್ತು ಮಾಡ್ತೇವೆ. ನೆಕ್ಸ್ಟ್ ಈ ಚೆನ್ನೈ ಕಡೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ, ಚೆನ್ನೈ ಬಂದರದಿಂದ, ಹೌದಾ? ಈಗ ಇದನ್ನ ನಾವು ಈ ಎಲ್ಲ ದೇಶಗಳಿಗೆ ಏನ್ ಮಾಡ್ಕೊಡ್ತೇವೆ ಅಂದ್ರೆ ರಫ್ತು ಮಾಡಿಕೊಡ್ತೇವೆ ಸ್ನೇಹಿತರೆ. ಯಾವುದು? ಈ ನಮಗೆ ಈ ಗ್ರಾನೈಟ್, ಹೌದಾ? ಹಾಗಾಗಿ ಈ ಗ್ರಾನೈಟ್ ಕೂಡ ನಮಗೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ. ಈಗ ನೋಡಿ, ಈ ಗ್ರಾನೈಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಸ್ನೇಹಿತರೆ ನಾನು ಹೇಳಿದೆ, ಗ್ರಾನೈಟ್ ಇದು ನಮಗೆ ಜ್ವಾಲಾಮುಖಿಯಿಂದ ಆಗಿರತ್ತೆ, ಅಂದ್ರೆ ಜ್ವಾಲಾಮುಖಿಯಿಂದ, ಯಾವುದು? ಅಂತರ್ಸ್ತರಣ ಅಗ್ನಿಶಿಲೆಯಿಂದ, ಹೌದಾ? ಈಗ ಭೂಮಿಯ ಅಂತರಾಳದಿಂದ ಲಾವರಸವು ಹೊರಹೊಮ್ಮಿದಾಗ ಅದು ಘನ, ದ್ರವ ಮತ್ತು ಅನಿಲ ರೂಪದಲ್ಲಿ ಹೊರಹೊಮ್ಮುತ್ತದೆ ಸ್ನೇಹಿತರೆ. ಅದು ಭೂಮಿಯ ಅಂತರಾಳದಲ್ಲಿ ಕೆಲವೊಂದ್ಸರ್ತಿ ಭೂಮಿಯ ಮೇಲಿನ ಪದರ ಇದೇನು ಗಟ್ಟಿ ಆಗ್ಬಿಡ್ತಂದ್ರ ಯಾಕಂದ್ರೆ ಕೆಲವೊಂದ್ಸರ್ತಿ ಭೂಮಿಯ ಮೇಲಿನ ಪದರ ಏನಿದೆಯಲ್ಲ ಸ್ನೇಹಿತರೆ, ಇದಕ್ಕೆ ನಾವು ಕ್ರಸ್ಟ್ ಅಂತ ಕರಿತೇವೆ. ಕ್ರಸ್ಟ್ ಅಥವಾ ಭೂಮಿಯ ಮೇಲ್ಚಿಪ್ಪು ಅಂತ ಕರಿತೇವೆ. ಇದು ಬಹಳಷ್ಟು ಗಟ್ಟಿ ಇರುತ್ತೆ ಇದು ಕೆಲವೊಂದ್ಸರ್ತಿ ಕೆಲವೊಂದ್ ಕಡೆಗೆ.
ಅವಾಗ ಆ ಲಾವಾ ಹೊರಗಡೆಗೆ ಹೋಗುವುದಿಲ್ಲ, ಭೂಮಿಯ ಅಂತರಾಳದಲ್ಲಿ ಏನಾಗುತ್ತೆ ಅಂದ್ರೆ ಹೆಪ್ಪಗಟ್ ಬಿಡುತ್ತೆ. ಅದಕ್ಕೆ ನಾವು ಅಂತರ್ಸರಣ ಅಗ್ನಿ ಶಿಲೆ ಅಂತ ಕರಿತೇವೆ. ಆ ಅಂತರ್ಸರಣ ಅಗ್ನಿ ಶಿಲೆಗಳಲ್ಲಿ ಪ್ರಮುಖ ಶಿಲೆಗಳು ಯಾವಿದಾವೆ ಅಂದ್ರೆ, ಈ ಶಿಲೆಗಳು ಎಲ್ಲವೂ ನೆನ್ಪಿಟ್ಕೋರಿ, ಗಾಬ್ರು, ಗೆಬ್ರು, ಡೈ, ಸೀಲ್, ಲ್ಯಾಕೋಲಿತ್, ಬಾತೋಲಿತ್ ಮತ್ತು ಫ್ಯಾಕೋಲಿತ್. ಈ ಎಲ್ಲಾ ಶಿಲೆಗಳಲ್ಲಿ ಖನಿಜ ಸಂಪನ್ಮೂಲಗಳು ಮಾತ್ರ ದೊರೀತಾವೆ ಹೊರತು ಯಾವುದೇ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ದೊರೆಯುವುದಿಲ್ಲ. ನಿಮ್ ತಲೆ ಒಳಗೆ ಇರಲಿ ಸ್ನೇಹಿತರೆ, ಇವೆಲ್ಲಾ ಶಿಲೆಗಳಲ್ಲಿ ಜ್ವಾಲಾಮುಖಿಯಿಂದ ನಿರ್ಮಿತವಾದಂತಹ ಈ ಶಿಲೆಗಳಲ್ಲಿ ಖನಿಜ ಸಂಪನ್ಮೂಲಗಳು ದೊರೀತಾವೆ ಹೊರತು ಯಾವುದೇ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ದೊರೆಯುವುದಿಲ್ಲ. ಈ ಶಿಲೆಗಳಲ್ಲಿ ನಮಗೆ ಗ್ರಾನೈಟ್ ನು ಕೂಡ ಇದೆ. ಸೊ ಇದನ್ ಇದು ಕ್ವಶನ್ಸ್ ಬಹಳಷ್ಟು ಆಗಿದಾವೆ. ಇದು ಉದಾಹರಣೆ ಮೇಲೆ ಇವು ಯಾವ ಶಿಲೆಗೆ ಉದಾಹರಣೆ ಅಂತ ಕೇಳಿದ್ದಾರೆ ಇವರು. ಹೌದಾ, ಗಾಬ್ರೋ ಅಗ್ನಿಶಿಲೆ, ಅಗ್ನಿಶಿಲೆಯಲ್ಲಿ ಯಾವ್ದು ಅಂತ ಕೇಳ್ತಾರೆ, ಅಂತರ್ಸರಣ ಅಗ್ನಿಶಿಲೆ. ಹೌದಾ, ಬಾತೋಲಿತ್ ಕೇಳಿದ್ದಾರೆ, ಲಾಕೋಲಿತ್ ಕೇಳಿದ್ದಾರೆ ಕೆ ಎಸ್ ಪ್ರಿಲಿಮ್ಸ್ ದಲ್ಲಿ. ನೆಕ್ಸ್ಟ್ ಈ ಗ್ರಾನೈಟ್ ನು ಕೂಡ ಇದರ ಮೂಲ ಅಂತ ಕೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಈ ಗ್ರಾನೈಟ್ ನಮಗೆ ಇದನ್ನ ನಾವು ನೋಡಿದಾಗ, ಇದು ಕರ್ನಾಟಕದಲ್ಲಿ ನಮಗೆ ಈ ಗ್ರಾನೈಟ್ ಭಾಗ ನಮಗೆ ಇಲ್ಕಲ್ ದಲ್ಲಿ ಇದರ ಪ್ರಮಾಣ ಜಾಸ್ತಿ ಇದೆ. ನೆಕ್ಸ್ಟ್ ನಾವು ರಾಜಸ್ಥಾನ್ ನೋಡಿದ್ದೇವೆ ಸ್ನೇಹಿತರೆ, ನೆಕ್ಸ್ಟ್ ಜಾರ್ಖಂಡ್, ನೆಕ್ಸ್ಟ್ ಮಧ್ಯಪ್ರದೇಶ್. ಹಾಗಾದ್ರೆ ಇದನ್ನ ನಾವು ಜಾಸ್ತಿ ರಫ್ತು ಎಲ್ಲಿ ಮಾಡ್ತೇವೆ, ಇಟ್ಲಿ, ಚೀನಾ, ಯುಎಸ್ಎ ಮತ್ತು ತೈವಾನ್ ಈ ಭಾಗದಲ್ಲಿ ನಾವು ಇದನ್ನ ರಫ್ತು ಮಾಡ್ತೇವೆ. ನೆಕ್ಸ್ಟ್ ನಾವು ಕರ್ನಾಟಕದ ನವಮಂಗಳೂರು, ಆಮೇಲೆ ನೆಕ್ಸ್ಟ್ ಗೋವಾದ ಮರ್ಮ ಗೋವಾ ಬಂದರು ಮತ್ತು ಚೆನ್ನೈ ಬಂದರದಿಂದ ಇದನ್ನ ನಾವು ರಫ್ತು ಮಾಡಿರ್ತೇವೆ ಸ್ನೇಹಿತರೆ. ಹಾಗಾಗಿ ಈ ಅಂಶಗಳನ್ನು ನೀವು ಇಲ್ಲಿವರೆಗೆ ನಾನು ಏನ್ ಹೇಳಿದೆ ಅಲ್ಲ, ಇವುಗಳನ್ನು ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. ನೆನ್ಪಿಟ್ಕೊಂಡ್ರೆ ಸೊ ಯು ವಿಲ್ ಗೆಟ್ ಒನ್ ಕ್ವಶನ್. ಸೊ ಒನ್ ಕ್ವಶನ್ ಕೆಲವೊಂದು ಎಲ್ಲಾ ಖನಿಜ ಸಂಪನ್ಮೂಲಗಳನ್ನು ಹೋಲಿಕೆ ಮಾಡಿದಾಗ ನಾವು ಅಲ್ಲಿದಿಂದ ಒಂದ್ ಎರಡು ಕ್ವಶನ್ಸ್ ಬರ್ತಾವೆ. ಎದರ ಮೇಲಿಂದ ಬರ್ತಾವತ್ ನಮಗ, ನಾವು ಇವೆಲ್ಲಾನುಗಳನ್ನು ಓದಿದ ನಂತರ ಯಾವ್ದಾದ್ರ ಮೇಲಿಂದ ಒಂದ್ ಎರಡು ಕ್ವಶನ್ಸ್ ಫಿಕ್ಸ್ ಇರ್ತಾವೆ ಸ್ನೇಹಿತರೆ. ಅದಕ್ಕಿಂತ ನೀವು ನೆನ್ಪಿಟ್ಕೋರಿ. ಹ್ಯಾವ್ ಎ ನೈಸ್ ಡೇ. ಅಗೇನ್ ಟುಮಾರೋ, ನಾಟ್ ಟುಮಾರೋ, ದಿ ಆಫ್ಟರ್ ಟುಮಾರೋ ಆನ್ ಮಂಡೇ ವಿ ವಿಲ್ ಮೀಟ್. ಓಕೆ ದೆನ್, ಬಾಯ್.